ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೋ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಸಿಹಿ ಸಿಹಿ ಶ್ರೀಮತಿಯರೇ, ಖಾರ ಖಾರ ಕನ್ಯಾಮಣಿಯರೇ, ಉಪ್ಪು ಹುಳಿ ಬೆರೆತಿರುವಂತಹ ನನ್ನ ಪ್ರೀತಿಯ ಬಂಧು ಮಿತ್ರರೇ, ಎಲ್ಲರಿಗೂ ಸ್ಟಾರ್ ಸುವರ್ಣ ದ ಕಿಚನ್ ದರ್ಬಾರ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಅದ್ಭುತವಾದ ರಚನೆ ಲೋಕದ ಕಣ್ಣಿಗೆ. ಇದನ್ನ ಯಾರು ರಿಕ್ವೆಸ್ಟ್ ಮಾಡಿದ್ರು, ಐ ಥಾಟ್ ಇವತ್ತಿನ ಸಂಚಿಕೆಯಲ್ಲಿ ಯಾಕೆ ಹಾಡಬಾರ್ದು ಅಂತ. ಇದನ್ನ ಯಾಕೆ ಹಾಡಿದೆ ಅಂತ ಆಮೇಲೆ ಹೇಳ್ತೀನಿ. ಅಲ್ಲ, ಈ ಹಾಡಿಗೆ ಏನು ಸಂಬಂಧ ಇಲ್ಲ. ನಮ್ಮ ಮೊದಲನೇ ಸೆಗ್ಮೆಂಟ್ ಅತಿಥಿ ಅಭಿರುಚಿಲಿ ಬರ್ತಾರಂತ ಅತಿಥಿ ಮ್ಯೂಸಿಕ್ಗೆ ಡಾನ್ಸ್ಗೆ ಇದಕ್ಕೇನೋ ಒಂದ್ ರೀತಿ ಸಂಬಂಧ ಅಂತ ಹೇಳಕ್ಕಿತ್ತು, ಅದಕ್ಕೆ ಈ ಹಾಡನ್ನ ಹಾಡಿದೆ. ಸೊ ವೀಕ್ಷಕರೇ, ನಮ್ಮ ಮೊದಲನೇ ಸೆಗ್ಮೆಂಟ್ ಅತಿಥಿ ಅಭಿರುಚಿಗೆ ಬರ್ತಾರಂತ ಅತಿಥಿ ಬಗ್ಗೆ ಹೇಳಬೇಕು ಅಂದ್ರೆ, ಇವರು IT ಪ್ರೊಫೆಷನಲ್ ಇದ್ರು, ಆದ್ರೆ ಕೆಲಸ ಬಿಟ್ಟು ಅವರ ಪ್ಯಾಷನ್ ಅನ್ನ ಪ್ರೊಫೆಷನ್ ಆಗಿ ತಗೊಂಡಿದ್ದಾರೆ. ಭರತನಾಟ್ಯಂ, ಯಕ್ಷಗಾನ, ಮ್ಯೂಸಿಕ್, ಥಿಯೇಟರ್, ಈ ಎಲ್ಲದರಲ್ಲೂ ಇವರು ಪರಿಣಿತರು. ಅಷ್ಟೇ ಅಲ್ಲ, ಈ ಒಂದು ಪ್ಯಾಷನ್, ಆ ಒಂದು ಫೈರ್ ಇರೋದ್ರಿಂದ ಮಾತ್ರ ಐ ಥಿಂಕ್ ಇವೆಲ್ಲವನ್ನ ಮಾಡಕ್ಕೆ ಸಾಧ್ಯ ಆಗತ್ತೆ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಇಂದಿನ ಅತಿಥಿ ನವಶ್ರೀ. ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಯೆಸ್ ಪ್ಲೀಸ್. ಥಿಯೇಟರ್, ಮ್ಯೂಸಿಕ್, ಭರತನಾಟ್ಯಂ, ಯಕ್ಷಗಾನ, ಅಂದ್ರೆ ಇದು ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಫಾರ್ ಆಲ್ ಆರ್ಟಿಸ್ಟ್. ಎಲ್ಲಾ ಆರ್ಟಿಸ್ಟ್ಗೂ ಈ ಇಷ್ಟು ಫೀಲ್ಡ್ ಅಲ್ಲೂ ನಾನು ಒಂದು ಲೆವೆಲ್ಗೆ ಇಫ್ ಐ ಆಮ್ ಏಬಲ್ ಟು ಡೂ ಸಮಥಿಂಗ್, ಏನೋ ಒಂದು ಕಂಟೆಂಟ್ ಸಿಗುತ್ತೆ. ಈ ಇಷ್ಟರದು ಜರ್ನಿ ಮಾತಾಡೋಕ್ಕಿಂತ ಮುಂಚೆ ನನಗೆ ಮುಖ್ಯವಾದ ಪ್ರಶ್ನೆ, ಯಕ್ಷಗಾನ ಹೇಗೆ? ಯಕ್ಷಗಾನ ನಮ್ಮ ಫ್ಯಾಮಿಲಿಯಲ್ಲೇ ಅದು ಇದೆ. ನನ್ನ ಅಜ್ಜ ಅಂದ್ರೆ ನನ್ನ ತಾಯಿಯ ತಂದೆ. ಸೊ ನೀವು ಮೂಲತಃ ಎಲ್ಲಿಯವರು? ಮೂಲತಃ ಮಂಗಳೂರು. ಓಕೆ, ನಾವು ಐ ನೋ. ಓಕೆ, ಹೇಳಿ. ನನ್ನ ಹುಟ್ಟೂರು ಉಪ್ಪಿನಂಗಡಿ, ಅಜ್ಜಿ ಮನೆ. ನಮ್ಮ ಅಜ್ಜ ಅಂದ್ರೆ ನಮ್ಮ ತಾಯಿ ತಂದೆ ಅವರು ಯಕ್ಷ ಸಾಹಿತಿಯಾಗಿದ್ರು, ಈಗ ಇಲ್ಲ ಅವರು, ತಾಳ್ತಜೆ ಕೃಷ್ಣ ಭಟ್ ಅಂತ. ಅವರು ನಂಗೆ ಮೊದಲನೇ ನನ್ನ ನಾಟ್ಯಕ್ಕೆ ಅಥವಾ ಸಂಗೀತಕ್ಕೆ ಇಂಟ್ರೆಸ್ಟ್ ಬರ್ಸಿದ್ದೆ ಅವರು. ನಾನು ಹೆಜ್ಜೆ ಹಾಕೋಕೆ ಶುರು ಮಾಡುವಾಗಲೇ ಅವರು ಹಾಡು ಹೇಳ್ತಾ ಹೇಳ್ತಾ ನನಗೆ ಅದನ್ನ ಡಾನ್ಸ್ನ ಅಭಿರುಚಿನ ಬರೋ ಹಾಗೆ ಮಾಡಿಸಿದ್ದೆ ಅವರು. ಅದಕ್ಕೆ ಅವ್ರಿಗೆ ನಾನು ಯಾವತ್ತೂ ಚಿರಋಣಿ. ಅದಕ್ಕೆ ಸರಿಯಾಗಿ ನನ್ನ ಪೋಷಕರು ತುಂಬ ನನಗೆ ಎನ್ಕರೇಜ್ ಮಾಡ್ತಾ ಇದ್ರು. ನನ್ನ ಸ್ಟಡೀಸ್ ಜೊತೆ ಎಕ್ಸ್ಟ್ರಾ ಕರಿಕ್ಯುಲರ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಇತ್ತು, ಸ್ಕೂಲಲ್ಲಿ ಟೀಚರ್ಸು ಅಷ್ಟೇ. ಹಾಗಾಗಿ ಮದುವೆ ಆದಾಗ್ಲೂ ಅದೇ ಜರ್ನಿ ಕಂಟಿನ್ಯೂ ಆಯ್ತು. ವಂಡರ್ಫುಲ್, ಅದು ಬಹಳ ಮುಖ್ಯ. ಯಾಕಂದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡೋದು, ಮದುವೆ ಆದ್ಮೇಲೆ ಕೂಡ ನಿಮ್ಗೆ ಅದೇ ಒಂದು ಪೋಷಣೆ ಸಿಕ್ಕಿರೋದು, ವೆರಿ ವೆರಿ ಲಕ್ಕಿ. ವಂಡರ್ಫುಲ್, ವಂಡರ್ಫುಲ್. ಸೊ ಯಾವ ಏಜ್ ಅಲ್ಲಿ ನೀವು ಯಕ್ಷಗಾನ ಶುರು ಮಾಡಿದ್ದು? ನಾನು ಯಕ್ಷಗಾನ ಕಲಿತಾ ಇರೋದು ಈಗ ರೀಸೆಂಟ್ಲಿ. ಆದ್ರೆ ಐ ಯೂಸ್ ಟು ವಾಚ್ ಅ ಲಾಟ್ ಅಂಡ್ ಐ ಸ್ಟಾರ್ಟೆಡ್ ಮೈ ಟ್ರೈನಿಂಗ್ ಭರತನಾಟ್ಯಂ ಇಂದ. ಭರತನಾಟ್ಯ ಒಂದ್ ಮೂರನೇ ವರ್ಷಕ್ಕೆ ನಾನು ಶುರು ಮಾಡ್ಕೊಂಡೆ. ಸೊ ಭರತನಾಟ್ಯಂ ಮೊದಲು ಶುರು ಮಾಡಿ? ಭರತನಾಟ್ಯಂ 3 ಇಯರ್ ಓಲ್ಡ್. ಓಕೆ. ಸೊ ಮ್ಯೂಸಿಕ್, ಬಿಕಾಸ್ ನಾವು ಡಾನ್ಸ್ ಕಲಿತಾಗ ಆಟೋಮ್ಯಾಟಿಕಲಿ ಮ್ಯೂಸಿಕ್, ಸೊ ಆ ತರ ಮ್ಯೂಸಿಕ್ ನಮ್ಮ ಅಮ್ಮಂಗೆ ಮ್ಯೂಸಿಕ್ ತುಂಬಾ ಇಂಟ್ರೆಸ್ಟ್, ಹಾಗಾಗಿ ಇದಕ್ಕೂ ಪೂರಕವಾಗಿರುತ್ತೆ ಅಂತ ಹೇಳಿ ಅದಕ್ಕೂ ಸೇರಿಸಿದ್ರು. ಮ್ಯೂಸಿಕ್ ಯಾವತ್ತೂ ನನ್ನ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಬಾಲ್ಯದಲ್ಲಿ. ಹಾಡ್ತಾ ಇದ್ದೆ, ಆದ್ರೆ ಇನಿಷಿಯಲಿ ಅಮ್ಮನ ಎನ್ಕರೇಜ್ಮೆಂಟ್ ಅಥವಾ ಒತ್ತಾಯಕ್ಕೆ ಹೇಳ್ಬೋದು ಮ್ಯೂಸಿಕ್ ಕ್ಲಾಸ್ಗೆ ಸೇರ್ಕೊಂಡೆ. ಅದರಲ್ಲೂ ಡಾನ್ಸ್ ಅಲ್ಲಿ ತುಂಬಾ ತುಂಬಾ ಆಸಕ್ತಿ, ಹಾಗಾಗಿ ಡಾನ್ಸ್ ಅಲ್ಲಿ ಅರಂಗೇಟ್ರಮ್ ಮುಗಿಸ್ಕೊಂಡೆ. ಮ್ಯೂಸಿಕ್ ಅಲ್ಲಿ ಎಕ್ಸಾಮಿನೇಷನ್ ವೈಸ್ ಜೂನಿಯರ್ ಎಕ್ಸಾಮ್ ಪಾಸ್ ಮಾಡಿದೆ, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಆದ್ರೆ ಪೋರ್ಷನ್ ವೈಸ್ ಸೀನಿಯರ್ ತನಕ ಆಗಿತ್ತು. ಆಮೇಲೆ ಇಂಜಿನಿಯರಿಂಗ್ ಹೋದ ಕಾರಣ ಅದು ಸ್ವಲ್ಪ ಎಲ್ಲ ನಿಲ್ಲಿಸಿದೆ ಕೆಲವು ವರ್ಷ. ಯಕ್ಷಗಾನ ಇದೆಲ್ಲ ಒಂದ್ ಕಡೆ, ಇಂಜಿನಿಯರಿಂಗ್ ಇನ್ನೊಂದ್ ಕಡೆ. ಅಂಡ್ ನೀವು ಹೇಳ್ತಿದ್ರಿ ಅವಾಗಲೇ ದಟ್ ನೀವು US ಅಲ್ಲಿ ಇದ್ರಿ ಅಂತ. ಸೊ ಮದ್ವೆ ಆದ್ಮೇಲೆ US ಗೆ ಮದ್ವೆ ಆಗಿ ಇಲ್ಲಿ ವರ್ಕ್ ಮಾಡೋಕೆ ಶುರು ಮಾಡಿದೆ. ಮಗ ಹುಟ್ಟಿದ ನಂತರ ಐ ಜಾಯಿನ್ ಮೈ ಜಾಬ್ ಬ್ಯಾಕ್. ಆಮೇಲೆ ನಂಗೆ USA ಮತ್ತೆ ಬೇರೆ ತುಂಬಾ ಕಡೆ ಅಪರ್ಚುನಿಟಿ ಸಿಕ್ತು, ಟ್ರಾವೆಲ್ ಮಾಡಿದೆ. USA ಹೋಗೋಣ ಅಂತ ಇತ್ತು ನಂಗೆ ಡ್ರೀಮ್. ಐ ವಾಂಟೆಡ್ ಟು ಡೂ ಮೈ ಹೈಯರ್ ಸ್ಟಡೀಸ್, ಆಗ್ಲಿಲ್ಲ. ಬಟ್ ಜಾಬ್ ವೈಸ್ ಐ ವಾಂಟೆಡ್ ಟು ಗೋ ಅಂಡ್ ಎಕ್ಸ್ಪ್ಲೋರ್. ಅದಕ್ಕೆ ಸರಿಯಾಗಿ ನನ್ನ ಹಸ್ಬೆಂಡ್ ಅವರು IT ಜಾಬ್ ಅಲ್ಲಿ ಇರೋ ಕಾರಣ ಇಬ್ರು ಅಲ್ಲಿ ಟ್ರಾನ್ಸ್ಫರ್ ತಗೊಂಡು ಹೋದ್ವಿ. ಸೊ ಅಲ್ಲಿ ಹೋದ್ರು ನಿಮ್ಮ ಈ ಒಂದು ಆಕ್ಟಿವಿಟೀಸ್ ಮುಂದುವರಿಸ್ತಾ ಮತ್ತೆ ಲೋಕಲ್ ಕಮ್ಯುನಿಟಿ, ಇಂಡಿಯನ್ ಕಮ್ಯುನಿಟಿ ಗ್ಯಾದರಿಂಗ್ ಎಲ್ಲ ತುಂಬಾ ಮಾಡ್ತಾರೆ. ವಂಡರ್ಫುಲ್, ವಂಡರ್ಫುಲ್. ಸೊ ನವಶ್ರೀ,
ಎಲ್ಲಾ ಟ್ಯಾಲೆಂಟ್ ಓಕೆ ಒಂದ್ ಕಡೆ, ಕಿಚನ್ ದರ್ಬಾರ್ ಅಲ್ಲಿ ಅಡಿಗೆ ಟ್ಯಾಲೆಂಟ್ ಹೇಗೆ ನಿಮ್ಗೆ? ಕಿಚನ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ? ಕಿಚನ್ ಅಲ್ಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ನಮ್ಮ ಅಮ್ಮನೇ ತುಂಬಾ ಅವರೇ ಅಡಿಗೆ ಮಾಡ್ತಾ ಇದ್ರು, ನಾನು ಜಸ್ಟ್ ಅಲ್ಲಿ ಚಿಕ್ಕ ಪುಟ್ ಕೆಲಸ ಮಾಡ್ತಾ ಇದ್ದೆ. ಬಟ್ ಮದುವೆ ಆಗಿ ಮಕ್ಕಳಾದ ನಂತರ ಆಬ್ವಿಯಸ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಇಲ್ಲ, ನಾನೇ ಮಾಡ್ಬೇಕಾಗಿ ಬಂತು ಎಲ್ಲ. ಸೊ ಹಾಗೆ ಕಿಚನ್ ಅಲ್ಲಿ ಇಂಟ್ರೆಸ್ಟ್ ಮತ್ತೆ ಎಂಟ್ರಿ ಆಯ್ತು. ಯುದ್ಧ ಕಾಲೇ ಶಸ್ತ್ರಾಭ್ಯಾಸಿ ಅಂತ ಹೇಳಿ ಹಾಗೆ ಅನಿವಾರ್ಯ ಅಂತ ಹೇಳಿ ಮಾಡಿದೆ. ಬಟ್ ಐ ಲವ್ ಎಕ್ಸ್ಪ್ಲೋರಿಂಗ್ ಅಂಡ್ ನಂದು ಏನಿದ್ರು ಹೆಲ್ದಿ ಕುಕಿಂಗ್, ಅದಕ್ಕೆ ಪ್ರಿಫರೆನ್ಸ್ ಜಾಸ್ತಿ. ಇಬ್ರು ಮಕ್ಕಳು ಇದ್ದಾರೆ, ಗಂಡ್ ಮಕ್ಳು, ಅದ ಕಾರಣ ಐ ಪ್ರಿಫರ್ ಜಸ್ಟ್ ಹೆಲ್ದಿ. ಸೊ ಏನ್ ಅಡಿಗೆ ಮಾಡ್ತಿದ್ರಿ ಇವತ್ತು ನಮ್ಮ ದರ್ಬಾರಲ್ಲಿ? ಇವತ್ತು ಪಕೋಡಾ ಮಾಡೋಣ ಅಂತ. ಕ್ಯಾಬೇಜ್ ಮತ್ತೆ ಬೀಟ್ರೂಟ್, ಇದರಲ್ಲಿ ಈರುಳ್ಳಿ ಉಪಯೋಗಿಸ್ತಾ ಇಲ್ಲ. ಓಕೆ, ಸೊ ಸಾತ್ವಿಕ ಪಕೋಡ. ಸಾತ್ವಿಕ ಪಕೋಡ. ಓಕೆ. ಸೊ ವೀಕ್ಷಕರೇ, ಇವತ್ತು ನವಶ್ರೀ ಅವರು ಸಾತ್ವಿಕ ಪಕೋಡ ಮಾಡ್ತಾ ಇದಾರೆ. ಇದಕ್ಕೆ ಏನೇನ್ ಸಾಮಗ್ರಿ ಬೇಕು ನೋಡೋಣ. ಸಾತ್ವಿಕ ಪಕೋಡ ಬೇಕಾಗುವ ಸಾಮಗ್ರಿಗಳು: ಕ್ಯಾಬೇಜ್, ಬೀಟ್ರೂಟ್, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಹಸಿಮೆಣಸಿನ್ಕಾಯಿ, ಸೋಂಪು, ಎಣ್ಣೆ, ಜೀರಿಗೆ ಪುಡಿ, ಉಪ್ಪು. ಸೊ ನವಶ್ರೀ, ಮೊದ್ಲಿಗೆ ಏನ್ ಕೊಡ್ಲಿ? ಮೊದ್ಲಿಗೆ ಒಂದು ಕಡಾಯಿ ಪಾತ್ರೆಯಲ್ಲಿ ಎಣ್ಣೆ, ಇದು ಡೀಪ್ ಫ್ರೈ ಮಾಡ್ಲಿ? ಡೀಪ್ ಫ್ರೈ, ಡೀಪ್ ಫ್ರೈ. ಓಕೆ. ಸೊ ಅಂದ್ರೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಬೋದು? ಎಣ್ಣೆ ಕಾಯ್ಲಿಕ್ಕೆ ಇಡ್ಬೋದು. ಇನ್ನೊಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬಹುದು. ಹಾ, ಕೊಡ್ತೀನಿ. ಇದು ಎಣ್ಣೆ ಹಾಕ್ಬಿಡ್ತೀನಿ. ನಿಮ್ಗೊಂದು ಮಿಕ್ಸಿಂಗ್ ಬೌಲ್ ಇದೆ. ಇದು ಹೆಚ್ಕೊಂಡಿರೋ ಬೀಟ್ರೂಟ್ ಪೀಸಸ್ನ ಹಾಕೋತೀನಿ. ಇದು ಕ್ಯಾಬೇಜು ಹೆಚ್ಕೊಂಡಿರೋದು. ಕಡಲೆ ಹಿಟ್ಟು. ಓಕೆ, ಅದಕ್ಕೆ ಹಿಡಿದಷ್ಟು ಕಡಲೆ ಹಿಟ್ಟು. ಅದೇ ಮೆಜರ್ಮೆಂಟ್ ಅಂತೇನಿಲ್ಲ ಇಲ್ವಾ? ನಮಗೆ ಎಷ್ಟು ಅದರದ್ದು ಥಿಕ್ನೆಸ್ ಬೇಕು ಹಾಗೆ ನೋಡಿಕೊಂಡು ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಇದು. ಸದ್ಯಕ್ಕೆ ಒಂಚೂರು ಹಾಕೋತೀನಿ, ಒಂದು ಸ್ಪೂನು, ಒಂದೂವರೆ ಸ್ಪೂನ್. ಈಗ ಒಂಚೂರು ನೀರು ಹಾಕೊಳ್ಳೋಣ. ಸಾಕಾ? ಸಾಕು. ವಾವ್, ಅದು ಕಲರ್ ನೋಡಿ. ಹೌದು, ಬೀಟ್ರೂಟ್ದು ಕಲರ್. ಇದು ಉಪ್ಪು. ಇದು ಕೊತ್ತಂಬರಿ ಸೊಪ್ಪು. ಇದು ಜೀರಿಗೆ ಪೌಡರು. ಇದು ಸೋಂಪ್. ಇದು ಹೆಚ್ಚಿರೋ ಹಸಿಮೆಣಸು. ಅರ್ಧ ಸಾಕು ಅನ್ಸುತ್ತೆ ಅಲ್ವಾ? ಅರ್ಧ ಹಾಕೋ. ಅರ್ಧ ಅರ್ಧ. ಓಕೆ. ಅದೇ ಈರುಳ್ಳಿ, ಅದೇ ಇದನ್ನ ತಿಂದು ತಿಂದು ಬೋರ್ ಆಗ್ಬಿಡುತ್ತೆ. ಹೌದು, ಇದೊಂದು ಸಮಥಿಂಗ್ ವೆರಿ ಡಿಫ್ರೆಂಟ್. ಹೌದು, ಹಬ್ಬದ ಟೈಮ್ ಅಲ್ಲಿ ಎಲ್ಲ ಮಾಡ್ಕೊಂಡು. ಇದನ್ ಸ್ವಲ್ಪ ಬ್ರೌನಿಶ್ ಟಿಂಚ್ ಬಂದ ನಂತರ ಆಗಿದೆ. ಬೀಟ್ರೂಟ್ ಕಲರ್ ಮುಂದೆ ಐ ಥಿಂಕ್ ಯಾವ ಫುಡ್ದು ನ್ಯಾಚುರಲ್ ಕಲರ್ ಕ್ಯಾನಾಟ್ ಸ್ಟ್ಯಾಂಡ್. ಬೀಟ್ರೂಟ್ದು ಹಲ್ವಾನು ಮಾಡ್ತೀನಿ, ಅದು ತುಂಬಾ ರುಚಿಯಾಗಿರುತ್ತೆ. ಸೊ ನಿಮ್ಮ ಮಕ್ಕಳೆಲ್ಲ ತಿಂತಾರ? ಹೌದು, ಅವ್ರು ತಿಂತಾರೆ. ದೇ ಲೈಕ್.
ಸೊ ವೀಕ್ಷಕರೇ, ಇಲ್ಲಿ ಸಾತ್ವಿಕ ಪಕೋಡ ಬಿಸ್ ಬಿಸಿಯಾಗಿ ರುಚಿ ರುಚಿಯಾಗಿ ಕಾಯ್ತಾ ಇದೆ. ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡು ಟೇಸ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಸಾತ್ವಿಕ ಪಕೋಡ ಮಾಡುವ ವಿಧಾನ: ಒಂದು ಬಾಣಲೆ ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾಯಲು ಬಿಡಿ. ಈಗ ಒಂದು ಬೌಲ್ಗೆ ತುರಿದ ಬೀಟ್ರೂಟ್, ಕ್ಯಾಬೇಜ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ನೀರು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಸೋಂಪು, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕಲಿಸಿ ಕಾದ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿದರೆ ಸಾತ್ವಿಕ ಪಕೋಡ ಸವಿಯಲು ಸಿದ್ಧ. ಸೊ ರೀಕ್ಯಾಪ್ ನೋಡಿದ್ರೆ ನವಶ್ರೀ, ಇಸ್ ಇಟ್ ರೆಡಿ? ಯಾ. ವಾವ್, ಆ ಬ್ಯೂಟಿಫುಲ್ ಬ್ಯೂಟಿಫುಲ್. ಆ ಒಂದು ಗಾರ್ಜಿಯಸ್ ಪ್ಲೇಟ್ಗೆ ಈ ಕಲರ್ ಕಾಂಬಿನೇಷನ್ ಇಸ್ ಟೂ ಗುಡ್. ಸೊ ಐ ಥಿಂಕ್ ಸೌಂಡ್ ಕೇಳ್ತಾ ಇದೆಯಾ? ಹೌದು. ಆಹಾ, ಬ್ಯೂಟಿಫುಲ್ ಮಾತ್ರ. ಸೊ ಲೆಟ್ ಮೀ ಟೇಸ್ಟ್ ದ ಸ್ಮಾಲ್ ಬೈಟ್. ನೀವು ಟೇಸ್ಟ್ ಮಾಡ್ತೀರಾ? ಇಲ್ಲ. ಓಕೆ. ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಪಕೋಡ ಇಸ್ ನಿಮ್ಮ ಸೋಂಪು. ಎಕ್ಸಲೆಂಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಯಾವಾಗ್ಲೂ ನಾವು ಹಿಂಗಾಕ್ತೀವಿ, ಶುಂಠಿ ಹಾಕ್ತೀವಿ, ಬಟ್ ಸೋಂಪ್ ಹಾಕಿದ್ದಾರೆ, ದಟ್ ಇಸ್ ಎಕ್ಸಲೆಂಟ್. ಐ ಥಿಂಕ್ ಯು ಶುಡ್ ಹ್ಯಾವ್ ಅ ಬೈಟ್. ತುಂಬಾ ಚೆನ್ನಾಗಿದೆ. ಮಿಕ್ಕಿದ್ ನಾನು ಕೊಡಲ್ಲ, ಇಷ್ಟೇ ನಿಮಗೆ ಸಿಗೋದು. ಥ್ಯಾಂಕ್ ಯು. ಸೌಂಡ್ ಬರ್ತಾ ಇದಲ್ಲ, ಸೂಪರ್ ರೈಟ್? ಐ ನೋ, ಅಮೇಝಿಂಗ್ ಆಗಿದೆ. ವೀಕ್ಷಕರೇ, ಸಾತ್ವಿಕ ಪಕೋಡ ಟ್ರೈ ಮಾಡಿ. ವೆರಿ ಸಿಂಪಲ್, ಬೀಟ್ರೂಟ್ ಮತ್ತೆ ಕ್ಯಾಬೇಜ್ ಮನೇಲಿದ್ರೆ ಮಿಕ್ಕಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನೇಲಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಈಗ ನೀವು ಹೋಗೋ ಮುಂಚೆ ಒಂದು ಭರತನಾಟ್ಯಂದು ಏನಾರ ಒಂದು ಝಲಕ್. ನಾನೊಂದು ಕೆಲಸ ಮಾಡ್ತೀನಿ, ನಾನು ಒಂದು ಹಾಡು ಹಾಡ್ತೀನಿ, ಅದಕ್ಕೆ ನೆನಪು ಮಾಡಿ. ಸರಿ, ಓಕೆನಾ? ಸರಿ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ. ಆಹಾ, ಚಂದಪ್ಪ, ಯು ರಿಯಲಿ ಸೋ ಆರ್ಟಿಸ್ಟಿಕ್ ಟು ಸಿ ಯು. ಯು ಆರ್ ಸೋ ಗುಡ್ ಲುಕಿಂಗ್, ಯು ಆರ್ ಸೋ ಮೆಸ್ಮರೈಸಿಂಗ್. ಅಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರಿ. ಆ್ಯಂಡ್ ಒಂಥರ ಈ ಎಲ್ಲ ಫೀಲ್ಡಲ್ಲೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಕ್ಕಳು ಎಲ್ಲ ಫೀಲ್ಡಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು, ಒಂದು ಟ್ಯಾಲೆಂಟ್ನ ಪೋಷಿಸ್ಬೋದು ಪೇರೆಂಟ್ಸ್ಗೂ ಕೂಡ ಅನ್ನೋದು ಇನ್ಸ್ಪೈರ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಫಾರ್ ಕ್ವಿಟಿಂಗ್ ಅನ್ ಐಟಿ ಜಾಬ್ ಆ್ಯಂಡ್ ಈ ಪ್ರೊಫೆಷನ್ ತಗೊಂಡಿದ್ದಕ್ಕೆ. ಥ್ಯಾಂಕ್ ಯು ಒನ್ಸ್ ಅಗೇನ್, ಇಟ್ ವಾಸ್ ಲವ್ಲಿ ಟು ಹ್ಯಾವ್ ಯು ನವಶ್ರೀ. ನೀವು ಎಂಜಾಯ್ ಮಾಡಿದ್ರೆ ಕಿಚನ್ ದರ್ಬಾರ್ ಅಲ್ಲಿ. ಡೆಫಿನೆಟ್ಲಿ, ಐ ಎಂಜಾಯ್ಡ್ ಅ ಲಾಟ್. ಥ್ಯಾಂಕ್ ಯು ನವಶ್ರೀ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ಸ್. ಅವ್ರು ಮಾಡ್ತಾ ಇದ್ದ ಚಂದ ನೋಡಿದ್ರೆ ಇನ್ನೊಂದೆರಡು ಡಾನ್ಸ್ ಎಲ್ಲ ಮಾಡಿಸ್ಬೇಕು ಅಂತ ನನ್ಗೆ ಅನಿಸ್ತಾ ಇತ್ತು. ಬಟ್ ಯು ನೋ, ಟೈಮ್ ಕನ್ಸ್ಟ್ರೇಂಟ್, ಬಟ್ ಅದ್ಭುತವಾದ ರೆಸಿಪಿನ ಹೇಳ್ಕೊಟ್ಟಿದ್ದಾರೆ. ನೀವು ಟ್ರೈ ಮಾಡಿ. ಈಗ ಒಂದು ಪಂಟ್ರ ಪಾಕ ಕಲಿಯೋ ಮುಂಚೆ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ನೀವು ನೋಡ್ತಾ ಇದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಈಗ ನಮ್ಮ ಪಂಟ್ರ ಪಾಕ ಸೆಗ್ಮೆಂಟ್. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಪಾಕ ಧ್ರುವ ಹರ್ಷ. ವೆಲ್ಕಮ್, ವೆಲ್ಕಮ್ ಹರ್ಷ. ಫುಲ್ ಏನ್ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದೀರಾ, ಏನ್ ಫುಲ್ ಮಿಂಚಿಂಗ್. ಗರ್ಲ್ಸ್ ಎಲ್ಲ ಫುಲ್ ಫ್ಯಾನ್ಸ್ ಜಾಸ್ತಿ ಆಗ್ತಾ ಇದಾರೆ. ಏನ್ ಫುಲ್ ನೀವು ಬಾಡಿ ಸ್ಟೈಲ್, ಮುಗ್ಧ ಸ್ಮೈಲ್ ಯಾವಾಗ್ಲೂ ಇರ್ಬೇಕು. ಬಾ, ನಮ್ದೇ ದೃಷ್ಟಿ ಆಗುತ್ತೆ ನಿಮ್ಗೆ, ಅದ್ಭುತ. ಯಾಕಂದ್ರೆ ಫುಲ್ ಎಲ್ಲರೂ ನನ್ ಕೇಳ್ತಾರೆ, ಹರ್ಷ ಅವ್ರ ನಂಬರ್ ಸಿಗ್ಬೋದ, ಯಾಕೆ ಅಡಿಗೆ ಕಲಿಯಕ್ಕೆ? ಇಲ್ಲ ಮೇಡಮ್, ಸುಮ್ನೆ ಫ್ರೆಂಡ್ ಆಗಕ್ಕೆ ಅಂತ ಹೇಳ್ತಾ ಇದಾರೆ. ಫುಲ್ ಫ್ಯಾನ್ ಬೇಸ್ ಜಾಸ್ತಿ ಆಗ್ಬಿಡಿದೆ ಹರ್ಷ, ನಮ್ಮನ್ನೆಲ್ಲ ಮರಿಬೇಡಿ. ಆಯ್ತಾ? ಇಲ್ಲ ಇಲ್ಲ. ಓಕೆ. ಸೊ ಹರ್ಷ, ಇವತ್ತು ಯಾವ ಅಡುಗೆ ಮಾಡ್ತಿದ್ದೀರಿ? ಸೊ ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದ್ರ ಹೆಸರು ಬಂದ್ಬಿಟ್ಟು ರಾಜನ್ ಹಾರ ಅಂತ. ನಮ್ ಹರ್ಷ ಅವ್ರು ಬಂದ್ರೆ ಅದ್ಭುತ ನಡಿಯಲ್ವಾ ನಮ್ ಕಿಚನ್ ಅಲ್ಲಿ. ಸೊ ರಾಜನ್ ಹಾರ ಕೇಳಕ್ಕೆ ಅದ್ಭುತವಾಗಿದೆ ಹೆಸರು. ರಾಜನ್ ಹಾರ ಮಾಡೋದಕ್ಕೆ ಏನೇನ್ ಸಾಮಗ್ರಿ ಬೇಕು ನೋಡೋಣ. ರಾಜನ್ ಹಾರ ಬೇಕಾಗುವ ಸಾಮಗ್ರಿಗಳು: ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಖಾರದ ಪುಡಿ, ಮೆಣಸು ಪುಡಿ, ಉಪ್ಪು, ಜೀರಿಗೆ, ಎಣ್ಣೆ. ಸಿಗ್ ಮೊದ್ಲಿಗೆ ಏನ್ ಮಾಡೋಣ? ಒಂದು ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲಾ? ಓಕೆ. ಎಣ್ಣೆ ಕಾಯೋದಿಕ್ಕೆ ಇಟ್ಬಿಡಿ, ನಾನು ಇಲ್ಲಿ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ತೀನಿ. ಓಕೆ. ಸೊ ಎಣ್ಣೆ ಕಾಯ್ಲಿಕ್ಕೆ ಇದು ಎಣ್ಣೆ ಆಲ್ರೆಡಿ ನಾನು ಹಾಕಿಟ್ಟಿದ್ದೀನಿ. ಸೊ ಕಾಯಕ್ಕಿಟ್ಟಿದ್ದೀನಿ. ಈಗ ನಿಮ್ಗೆ ಒಂದು ಸ್ಪೂನ್ ಅಲ್ವಾ? ನನಗೊಂದು ಸ್ಪೂನ್ ಕೊಡಿ. ಸ್ಪೂನ್ ರೆಸ್ಟ್ ಇದೆ, ಸ್ಪೂನ್ ಇದೆ. ಸೊ ನಾನು ಫಸ್ಟಿಗೆ ರಾಗಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಓಕೆ. ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ, ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು. ಇದೇನು ಮೆಜರ್ಮೆಂಟ್ ಅಲ್ಲಿ ಹಾಕೋಬೇಕೀಗ ರಾಗಿ ಅಕ್ಕಿ ಹಿಟ್ಟು?
ಸೊ ಒನ್ ಕಪ್ ರಾಗಿ ಹಿಟ್ಟು ತಗೊಂಡ್ರೆ ಒನ್ ಟೇಬಲ್ ಸ್ಪೂನ್ ಅಥವಾ ಒಂದು ಕಾಲ್ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೈದಾ. ಓಕೆ, ಸೊ ಒನ್ ಕಪ್ ರಾಗಿ ಹಿಟ್ಟಿಗೆ ಒಂದೂವರೆ ಚಮಚ ಅಕ್ಕಿ ಹಿಟ್ಟು, ಅರ್ಧ ಚಮಚ ಮೈದಾ. ಮೈದಾ, ಓಕೆ ಓಕೆ. ಇವಾಗ ಇದಕ್ಕೆ ನಾನು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ, ಜೀರಿಗೆ ಹಾಕೊಳ್ತಾ ಇದ್ದೀನಿ, ಕಾಳು ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ. ಓ ವಾವ್, ಎರಡು ಬರುತ್ತೆ, ಅಚ್ಕಾರದ ಪುಡಿ ಅಂಡ್ ಕಾಳು ಮೆಣಸು. ಓಕೆ, ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದಂತೂ ಎಲ್ಲ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸ್, ಸಿಂಪಲ್. ಓಕೆ, ಸೊ ನನಗೆ ಸ್ವಲ್ಪ ನೀರು ಹಾಕ್ತೀರಾ ಇದಕ್ಕೆ? ಇದೇನ್ ಕನ್ಸಿಸ್ಟೆನ್ಸಿಗೆ ಕಲ್ಸ್ಕೋಬೇಕು? ಇದು ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಕಲ್ಸ್ಕೋಬೇಕು ನೀವು, ಅಂದ್ರೆ ನಮ್ಮ ಚಕ್ಲಿ ಹಿಟ್ಟು. ಚಕ್ಲಿ ಹಿಟ್ಟಿನ ಅದಕ್ಕೆ ಸಾಕು. ಸಾಕ, ಸೊ ಇದೀವಾಗ ರೆಡಿ ಆಗಿದೆ. ನೀವು ನೋಡ್ಬೋದು ಇದು ಚಪಾತಿ ಹಿಟ್ಟು ಹದದಲ್ಲೂ ಇಲ್ಲ, ಅದಕ್ಕಿಂತ ಸ್ವಲ್ಪ ಲೂಸ್ ಆಗಿದೆ, ಯಾಕಂದ್ರೆ ನಾವು ಪ್ರೆಸ್ ಮಾಡುವಾಗ ಈಸಿ ಆಗಿರ್ಬೇಕು. ಓಕೆ ಓಕೆ, ಸೊ ಇದೀವಾಗ ಹಿಟ್ಟು ರೆಡಿ ಆಗಿದೆ, ಎಣ್ಣೆನು ಕಾಯ್ತಾ ಇದೆ. ಸೊ ಇದನ್ನ ನಾವು ಮಣ್ಣೆಗೆ ಹಾಕೊಂಡ್ಬಿಡೋಣ. ಚಕ್ಲಿ, ನಮ್ಮ ಚಕ್ಲಿ ಒತ್ತಳ್ಳು. ಅಬ್ಬಾ, ಏನ್ಷಿಯಂಟ್ ರೆಸಿಪಿ. ಓಕೆ, ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ. ಸೊ ಒಂದ್ ಸೈಡ್ ಹಾಕಿದ್ರೆ ಇದು ಒಳಗೆ ಕೂಡ ಆಗುತ್ತೆ. ಸೊ ಇದನ್ನ ಇದ್ರೊಳಗೆ ಹಾಕೊಳ್ತಾ ಇದ್ದೀನಿ ಈಗ. ವಾವ್, ನಾವು ಹಾಕ್ಲಾ? ಟ್ರೈ ಮಾಡ್ಲಾ? ಆಯ್ತು, ಹಾಕಿ ಟ್ರೈ ಮಾಡ್ಲಾ, ಬಿಡುತ್ತಾ? ಬಿಡುತ್ತೆ ಬಿಡುತ್ತೆ. ಹತ್ತಿರ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆಗೆ. ಹಾ, ಸರಿ. ವಾವ್, ಓಕೆ, ನಂಗೆ ಭಾಳ ಆಸೆ ಇತ್ತು ನೀವು ಅದನ್ನ ಮಾಡ್ಬೇಕಾದ್ರೆ, ನನಗೂ ಮಾಡೋದು ನಂಗೆ ಭಾಳ ಇಷ್ಟ. ಅದು ಚಕ್ಲಿ ಒತ್ತಡ ಏನೋ ನಂಗೆ ಅದು ಭಾರಿ ಫ್ಯಾಸಿನೇಷನ್ ಚಿಕ್ಕೋಳಿದ್ದಾಗಿಲ್ಲ. ತೊಗೊಳ್ಳಿ, ನೀವು ಏನು ಎಲ್ಲ ಥರ ಅಡುಗೆನೂ ಮಾಡ್ತೀರಾ? ಇಂಥದ್ದು ಬರಲ್ಲ ಅಂತಿಲ್ಲ ಅಲ್ವಾ ನಿಮಗೆ? ಅಜ್ಜಿ ಕಾಲದ ಅಡುಗೆನೂ ಗೊತ್ತು, ಮುಂದೆ ಏನೋ ಮರಿಮೊಮ್ಮಕ್ಕಳು, ನೀವು ಮರಿಮೊಮ್ಮಕ್ಕಳು ನೋಡುವಂಥ ಅಡುಗೆಗಳು ಗೊತ್ತು, ಎಲ್ಲ ರೇಂಜಲ್ಲಿ ನಿಮ್ಗೆ ಹೆಂಗೆ ಬರುತ್ತದಿಲ್ಲ ಅಡುಗೆ? ಅದೇ ನಾವು ಪ್ರತಿದಿನ ಕಲಿತಾ ಇದ್ರೆ ಎಲ್ರಿಗೂ ಬರುತ್ತೆ. ಇದು ಯಾರು ಹೇಳ್ಕೊಟ್ರು ನಿಮಗೆ? ಆಕ್ಚುಲಿ ಈ ರೆಸಿಪಿ ಸ್ವಲ್ಪ ಹಳೆ ರೆಸಿಪಿನೇ, ನಾನು ಅದಕ್ಕೆ ಒಂದು ಸ್ವಲ್ಪ ಹೊಸ ಟೇಸ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಸೊ ಯೂಶಲಿ ಡಯಟಿಕ್ ಪರ್ಸನ್ಸ್ ಪ್ರಿಫರ್ ಮಾಡ್ತಾರೆ ರಾಗಿ. ರಾಗಿ ಇರೋದ್ರಿಂದ ನನಗೆ ಆಕ್ಚುಲಿ ರಾಗಿ ಮುದ್ದೆ ತುಂಬಾ ಸಿಂಪಲ್ ಅನ್ಸ್ಬಿಡ್ತು. ಸೊ ಹೆಂಗಾದ್ರೂ ರಾಗಿ ತಿನ್ಬೇಕು ಅಂತ ಐ ವಾಸ್ ಥಿಂಕಿಂಗ್ ವಾಟ್ ಐ ಕ್ಯಾನ್ ಡೂ. ಸೊ ಐ ಕೇಮ್ ಅಪ್ ವಿತ್ ದಿಸ್. ವಂಡರ್ಫುಲ್. ಸೊ ಇದು ಎಷ್ಟೊತ್ತು ಫ್ರೈ ಮಾಡಬೇಕು? ಯಾಕಂದ್ರೆ ಬೇರೆ ಈಗ ಚೂರು ಬಣ್ಣ ಬರೋ ತನಕ ಕ್ರಿಸ್ಪಿ ಆಗುತ್ತೆ. ಇದ್ರಲ್ಲಿ ಹೇಗೆ ಗೊತ್ತಾಗುತ್ತೆ? ಯಾಕಂದ್ರೆ ನಮ್ಮ ಕಡಲೆ ಸೇವಲ್ಲಿ ನಮಗೆ ಬಣ್ಣ ಚೇಂಜ್ ಆಗೋದು ಗೊತ್ತಾಗುತ್ತೆ. ಇದು ಕೂಡ ಬಣ್ಣ ಚೇಂಜ್ ಆಗುತ್ತೆ, ಸ್ವಲ್ಪ ಕಂದಾಗುತ್ತೆ ಇದು. ಓಕೆ, ಆ್ಯಂಡ್ ಜಾರದಿಂದ ತೆಗಿವಾಗಲೂ ಗೊತ್ತಾಗುತ್ತೆ ಕ್ರಿಸ್ಪಿ ಆಗಿದೆಯಾ ಇಲ್ವಾ ಅಂತ. ಹಾಂ, ಓಕೆ, ಸೊ ಟೆಕ್ಸ್ಚರ್ ಇಂದ ಇನ್ನೂ ಬೇಗ ಗೊತ್ತಾಗುತ್ತೆ. ಓಕೆ, ಯಾವುದೇ ಪ್ರಾಡಕ್ಟ್ ಫ್ರೈ ಆದ್ಮೇಲೆ ಅದರ ವಾಲ್ಯೂಮ್ ಲೈಟ್ ಆಗ್ತಾ ಹೋಗುತ್ತೆ, ಅಂದ್ರೆ ಭಾರ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ ಓಕೆ, ಅಂಡ್ ಐ ಥಿಂಕ್ ಆ ಬಬಲ್ಸ್ ಕಮ್ಮಿ ಆಗ್ತಾ ಹೋದಾಗೂ ನಮಗೆ ಐಡಿಯಾ ಸಿಗುತ್ತಲ್ಲ. ಆಕ್ಚುಲಿ ಅದು ಸಂಸ್ಕೃತದಲ್ಲೇ ಇದೆ, ಅಂದ್ರೆ ಫೇನೋದ್ಗಮಃ ತೇಲಃ ಫೇನ ಶಾಂತಿಶ್ಚ ಸರ್ಪಿಶಃ ಅಂತ. ಓಕೆ, ಫೇನ ಅಂದ್ರೆ ಎಣ್ಣೆ, ಎಣ್ಣೆಯಲ್ಲಿ ನೊರೆ ಜಾಸ್ತಿ ಆದ್ರೆ ಎಣ್ಣೆ ಕಾಯ್ತಾ ಇದೆ ಅಂತ. ಸರ್ಪಿಶ ಅಂದ್ರೆ ತುಪ್ಪ. ಅದೇ ತುಪ್ಪದಲ್ಲಿ ನೊರೆ ಕಡಿಮೆ ಆದ್ರೆ, ಬೆಣ್ಣೆ ಕಾಯಿಸ್ತಾ ನೊರೆ ಕಡಿಮೆ ಆದ್ರೆ ತುಪ್ಪ ರೆಡಿ ಇದೆ ಅಂತ. ವಾವ್, ಅತ್ಯದ್ಭುತ. ಸೊ ನಿಮ್ಗೆ ಕನ್ನಡ ಪುಸ್ತಕಗಳನ್ನ ಓದೋ ಹವ್ಯಾಸ ಇದೆ ಅಂತ ಕೂಡ ಕೇಳ್ಪಟ್ಟೆ ನಾನು. ಟೈಮ್ ಎಲ್ಲ ಸಿಗುತ್ತಾ ನಿಮ್ಗೆ ಇಷ್ಟೆಲ್ಲ ಮಧ್ಯ? ನನಗೆ ಅದೇ ಹೇಳಿದ್ನಲ್ಲ, ಕನ್ನಡ ಅಂದ್ರೆ ಸ್ವಲ್ಪ ಅಭಿಮಾನ ಜಾಸ್ತಿ. ವಂಡರ್ಫುಲ್. ರೆಡಿ ಆಗಿದೆ, ಲೈಟ್ ಆಗು ಇದೆ, ಕ್ರಿಸ್ಪಿ ಆಗು ಇದೆ. ಸೊ ಇದನ್ನ ತಗೊಳ್ತಾ ಇದೀನಿ. ವಾವ್, ಬಹುಶಃ ಮುಂದಿನ ವರ್ಷ ದೀಪಾವಳಿಯಲ್ಲಿ ಎಲ್ಲರ ಮನೆಯಲ್ಲೂ ರಾಜನ ಹಾರ ತಿನ್ಲಿಕ್ಕೆ ಸಿಗ್ಬೋದು ನಮ್ಗೆ. ಇದನ್ನ ಆಫ್ ಮಾಡ್ಲಾ? ಆಫ್ ಮಾಡಿ. ಓಕೆ, ಸೊ ಸರ್ವಿಂಗ್ ಪ್ಲೇಟ್ ಕೊಡ್ಲಾ ನಿಮ್ಗೆ? ಹಾ, ಸೊ ವೀಕ್ಷಕರೇ, ಇಲ್ಲಿ ರಾಜನ್ ಹಾರ, ಗರ್ಗರಿಯಾದ ರಾಜನ್ ಹಾರ ರೆಡಿ ಆಗ್ತದೆ. ಸರ್ವಿಂಗ್ ಬೌಲ್ಗೆ ಅವ್ರು ಹಾಕ್ತಿದ್ದಾರೆ.
ಟೇಸ್ಟ್ ಮಾಡುವ ಮುಂಚೆ ರೀಕ್ಯಾಪ್ ನೋಡ್ಕೊಂಡು ಬೇಗ ಬನ್ನಿ. ರಾಜನ್ ಹಾರ ಮಾಡುವ ವಿಧಾನ: ಒಂದು ಬಾಣಲೆ ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾಯಲು ಬಿಡಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಖಾರದ ಪುಡಿ, ಜೀರಿಗೆ, ಮೆಣಸು ಪುಡಿ, ಉಪ್ಪು, ನೀರು ಹಾಕಿ ಚಕ್ಕುಲಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ಚಕ್ಕುಲಿ ಒರಳಿನಲ್ಲಿ ಹಾಕಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೆ ರಾಜನ್ ಹಾರ ಸವಿಯಲು ಸಿದ್ಧ. ಸೊ ನೀವು ರೀಕ್ಯಾಪ್ ನೋಡಿದ್ರಿ, ಇಲ್ಲಿ ಗರ್ಗರಿ ಆದ ರಾಜನ್ ಹಾರ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡ್ಲಿಕ್ಕೆ ರೆಡಿನಾ ಇದು? ಟೇಸ್ಟ್ ಮಾಡಿ ಕೊಟ್ಬಿಡಿ. ಕಿಚನ್ ದರ್ಬಾರಿನ ಮಹಾರಾಣಿಗೆ ರಾಜನ್ ಹಾರ. ಸೌಂಡ್ ಎಷ್ಟು ಚೆನ್ನಾಗಿದೆ. ತುಂಬಾ ಬಿಸಿ ಇದೆ ಆಕ್ಚುಲಿ. ನೀವ್ ಒಂದ್ ಸ್ವಲ್ಪ ಟೇಸ್ಟ್. ವಾವ್, ಬೇರೆನೆ ರುಚಿ ಇದೆ. ಅದು ಜೀರಿಗೆ ಮಜಾ ಸಿಗ್ತಾ ಇದೆಯಾ? ಮಜಾ ಸಿಗ್ತಾ ಇದೆ ಅಂಡ್ ಮೆನ್ಷನ್ ಮಜಾ ಸಿಗ್ತಾ ಇದೆ ಆಕ್ಚುಲಿ. ಟೂ ಗುಡ್. ಈ ನಾರ್ಮಲ್ ಸೇವ್ಗಿಂತ ಈ ಸೇವ್ ತುಂಬಾ ಜಾಸ್ತಿ ರುಚಿಯಾಗಿದೆ. ಯಾಕಂದ್ರೆ ರಾಗಿ ಫ್ಲೇವರ್ ಬಾಯಿ ತುಂಬಾ ಸಿಗ್ತಾ ಇದೆ ಇದರಲ್ಲಿ. ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಅಂಡ್ ಒಂಥರ ಇದನ್ನ ತಿನ್ಬೇಕಾರೆ ನನಗೆ, ದೋ ಇಟ್ ಇಸ್ ಫ್ರೈಡ್, ನಾನು ತಿನ್ಬೇಕಾರೆ ಐಮ್ ಗೆಟಿಂಗ್ ದಟ್ ಹೆಲ್ದಿ ಫೀಲಿಂಗ್. ಒಂಥರ ರಾಗಿ ಸೇವ್ ಇರೋದ್ರಿಂದ ಸ್ವಲ್ಪ ಗಿಲ್ಟ್ ಕಮ್ಮಿ ಆಗ್ತದೆ, ಇನ್ನೊಂದ್ ಸ್ವಲ್ಪ ತಿನ್ಬೋದು ಅಂತ ಅನ್ಸ್ತಾ ಇದೆ. ಬೇರೆ ಸೇವೆಲ್ಲ ತಿನ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ, ದಪ್ಪ ಆಗ್ಬಿಡ್ತೀವಿ ಅಂತ. ಇದನ್ನ ತಿನ್ನಕ್ ಫುಲ್ ಖುಷಿ ಆಗ್ತಾ ಇದೆ ನನಗೆ. ಇಟ್ ಇಸ್ ಸೋ ಸಿಂಪಲ್ ಟು ಮೇಕ್. ಆ ಮೆಣಸ್ ಕಾಳದ ವೆರೈಟಿ ಇಸ್ ವೆರಿ ನೈಸ್. ಜೀರಿಗೆ ರುಚಿ ಅಂಡ್ ರಾಗಿ ಹಿಟ್ ಅಂಡ್ ಸೇವ್, ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಟ್ರೈ ದಿಸ್. ಅಂಡ್ ಚಮತ್ಕಾರ ಮಾಡ್ಬಿಟ್ರಿ ನೀವು. ರಾಗಿ ಮುದ್ದೆ ಬೋರಿಂಗ್ ರಾಗಿ ಮುದ್ದೆ ನಿಮ್ಗೆ, ಬಟ್ ಇದು ಇಂಟ್ರೆಸ್ಟಿಂಗ್ ರಾಜನ್ ಹಾರ ರಾಗಿಯ ಸೇವ್ ನನಗಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರ್ಷ. ಬ್ಯೂಟಿಫುಲ್ ಡಿಶ್ ಇದು, ನಿಮಗೆ ವಾಪಸ್ ಅಂತ ನಾನು ಕೊಡೋದೇ ಇಲ್ಲ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಟೂ ಟೂ ಗುಡ್ ಅಂದ್ರೆ ಆ ಕ್ರಿಸ್ಪ್ನೆಸ್ ಒಂಥರ ವೆರಿ ಅಪಟೈಸಿಂಗ್ ಅಂಡ್ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ಅಂಡ್ ರಾಗಿ ಹಿಟ್ಟು ಎಲ್ಲಾ ರೀತಿಯಿಂದನು ದೇಹಕ್ಕೆ ಒಳ್ಳೇದು, ಶಕ್ತಿ ಕೊಡುತ್ತೆ. ಸೊ ಸ್ವಲ್ಪ ಗರ್ಗರಿಯಾಗಿ ಸ್ವಲ್ಪ ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂದ್ರೆ ಡೆಫಿನೆಟ್ಲಿ ಎವ್ರಿ ಒನ್ ವಿಲ್ ಲವ್ ಟು ಈಟ್ ಮೋರ್. ಸೊ ಈ ರೆಸಿಪಿನ ಟ್ರೈ ಮಾಡಿ. ಈಗ ನಮ್ಮ ಮುಂದಿನ ಸೆಗ್ಮೆಂಟ್ಗೆ ಹೋಗೋ ಮುಂಚೆ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣಾದ ಕಿಚನ್ ದರ್ಬಾರ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣಾದ ಕಿಚನ್ ದರ್ಬಾರ್. ಈಗ ಒಂದು ಪಂಟ್ರ ಪಾಕ ಕಲಿಯುವಂತಹ ಟೈಮ್. ಸಾಕಷ್ಟು ಪಂಟ್ರ ಪಾಕಗಳನ್ನ ನಿಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಸೊ ಲೆಟ್ಸ್ ವೆಲ್ಕಮ್ ನವೀನ್ ಖಲಾ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ತುಂಬಾ ಚಂದ ಕಾಣ್ತಾ ಇದೀರಾ, ಫುಲ್ ಗ್ಲಿಟ್ರಿ ಗ್ಲಿಟ್ರಿ ಆಗಿ ಕಾಣ್ತಾ ಇದೀರಾ. ಇಟ್ಸ್ ವೆರಿ ಏನೋ ಹೇಳ್ತಾರಲ್ಲ, ಸೆಲೆಬ್ರೇಷನ್ ತರ ಇದೆ. ಸೊ ಆಫ್ ಕೋರ್ಸ್ ಪಂಟ್ರ ಬಂದ್ರೆ ನಮಗ್ ಹಬ್ಬಾನೇ ಕಿಚನ್ ದರ್ಬಾರಲ್ಲಿ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದ ಶೋ. ಅಂಡ್ ಏನ್ ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಿ ಇವತ್ತು? ಸಬ್ಬಕ್ಕಿ ಉಪ್ಪಿಟ್ಟು ಅಂತ ಮಾಡ್ತಾ ಇದ್ದೇನೆ. ವಂಡರ್ಫುಲ್ ವಂಡರ್ಫುಲ್. ಸಬ್ಬಕ್ಕಿ ಉಪ್ಪಿಟ್ಟು ಅಂದ್ರೆ ನಮ್ಮ ನೈವೇದ್ಯಕ್ಕೆ ಬರುತ್ತೆ, ವ್ರತದಲ್ಲಿ ಬರುತ್ತೆ, ಹಬ್ಬಗಳಿಗೆ ಬರುತ್ತೆ, ಸ್ಪೆಷಲಿ ಉಪವಾಸ ಮಾಡೋರ್ಗೆ. ಐ ತಿಂಕ್ ಇವತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸಬ್ಬಕ್ಕಿ ಉಪ್ಪಿಟ್ಟು ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್. ಸೊ ವೀಕ್ಷಕರೇ, ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ಲಿಕ್ಕೆ ಏನೇನ್ ಸಾಮಗ್ರಿ ಬೇಕು ನೋಡೋಣ. ಸಬ್ಬಕ್ಕಿ ಉಪ್ಪಿಟ್ಟು ಬೇಕಾಗುವ ಸಾಮಗ್ರಿಗಳು: ಮೊಸರಲ್ಲಿ ನೆನೆಸಿದ ಸಬ್ಬಕ್ಕಿ, ಬೇಯಿಸಿದ ಹೆಸರು ಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ತೆಂಗಿನ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಗೋಡಂಬಿ, ಎಣ್ಣೆ, ಉಪ್ಪು. ಈಗ ಫಸ್ಟ್ ಏನ್ ಕೊಡ್ಲಿ? ಬಾಣಲಿ ಬೇಕು. ಬಾಣಲಿ ಕೊಡ್ಲಾ? ಆನ್ ಮಾಡ್ಲಾ ಇಲ್ಲಿ? ಹೌದು. ಎಣ್ಣೆ ಹಾಕೋಲ್ಲ ನಾವು. ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಲ್ವಾ ಇದಕ್ಕೆ? ಹೌದು. ರೆಗ್ಯುಲರ್ ಆಗಿ ಮಾಡ್ತಿರ್ತೀರಾ ಮನೇಲಿ? ಹೌದು, ಮಾಡ್ತಾನೆ ಇರ್ತೀವಿ. ಇಷ್ಟ ತಿಂತಾರೆ. ನೆಕ್ಸ್ಟ್ ಏನ್ ಹಾಕೋಣ? ಸಾಸಿವೆ, ಎಣ್ಣೆ ಕಾಯ್ಬೇಕು. ಮತ್ತೆ ಸಾಸಿವೆ ಎಣ್ಣೆ ಕಾದ್ಮೇಲೆ ಸಾಸಿವೆ. ನಮ್ಮ ರೆಗ್ಯುಲರ್ ಒಗ್ಗರಣೆ. ಹೌದು, ಐ ತಿಂಕ್ ಕಾದಿದೆ. ಹೌದು. ಉದ್ದಿನ ಬೇಳೆ ಹಾಕಿದ್ದು ಮತ್ತೆ ಕಡಲೆಬೇಳೆ. ನೆಕ್ಸ್ಟ್ ಕರಿ ಲೀವ್ಸ್. ಓಕೆ.
ಇದು ಸ್ವಲ್ಪ ರೋಸ್ಟ್ ಆಗಬೇಕು. ಐ ಥಿಂಕ್ ಆಗಿದೆ ಅನ್ಸುತ್ತೆ. ಅಡಿ ಎಕರೆ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗ್ತಾ ಇದೆ. ಓಕೆ, ಮತ್ತೆ ಹಸಿಮೆಣಸಿನಕಾಯಿ ಮತ್ತೆ ಗೋಡಂಬಿ ಹಾಕಿದ್ರೆ ರುಚಿ ಆಗದೆ ಇರುತ್ತಾ? ಸರಿ, ಮಕ್ಕಳಿಗೆ ಇಷ್ಟನೇ ಇದೆಲ್ಲ ಅಡುಗೆ, ತಿಂತಾರಾ ಟ್ರೆಡಿಷನಲ್ ರೆಸಿಪೀಸ್? ಹೌದು, ನಮ್ಮ ಮನೇಲಿ ಫುಲ್ ಆಲ್ಮೋಸ್ಟ್ ಎಲ್ಲ ಟ್ರೆಡಿಷನಲ್ ಜಾಸ್ತಿ ಮಾಡ್ತೀರಿ. ಆಲ್ ದ ಜಂಕ್ ಫುಡ್ ವಿ ಡೋಂಟ್ ಎಂಟರ್ಟೈನ್. ಈಗ ಹಾಕೋತಾರದು ಸಬ್ಬಕ್ಕಿ, ಮೊಸರಲ್ಲಿ ನೆನೆಸಿಟ್ಟಿರೋದು. ಸೊ ಅದನ್ನ ಮತ್ತೆ ಮೊಸರನ್ನ ತೆಗೆಯೋದೇ ನೆಸೆಸಿಟಿ ಇಲ್ಲ, ಹಾಗೆ ಹಾಕ್ಬಿಡ್ಬೋದು. ಹಾಕ್ಬಿಡೋದು 1:2 ರೇಷಿಯೋ ಅಲ್ಲಿ ನೆನೆಸಿಟ್ಕೊಳ್ಳೋದು. ಅದು ನನ್ ಮುಖ್ಯ. ಓಕೆ, ಸೊ ಒಂದು ಸಬ್ಬಕ್ಕಿಗೆ 2 ಮೊಸರು. ಹೌದು, 1:2 ರೇಷಿಯೋ. ಆಮೇಲೆ ನಾನು ಯೂಶ್ವಲಿ ಉಪ್ಪು ಹಾಕ್ಬಿಡ್ತೀನಿ, ಸಬ್ಬಕ್ಕಿ ಹೆಚ್ಚು ಅಷ್ಟು ಉಪ್ಪು ಹಾಕ್ಬಿಟ್ಟಿರ್ತೀನಿ. ಹುಳಿ ಅಂಶಕ್ಕೆ ನೀವು ಮೊಸರು ಹಾಕೊಂಡ್ರೆ ಇಟ್ ಇಸ್ ಮೋರ್ ಹೆಲ್ದಿ. ಕರೆಕ್ಟ್. ಆಕ್ಚುಲಿ ಜೆಸೇನು ಕರ್ಡ್ಸ್ ಗಿವ್ಸ್ ಅಸ್ ಲಾಟ್ಸ್ ಆಫ್ ರೆಸಿಸ್ಟೆನ್ಸ್ ಬಾರ್. ಹೌದು, ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಮಹಾರಾಷ್ಟ್ರದಲ್ಲಿ ಸಾಬಕ್ಕಿ ಉಪ್ಪಿಟ್ಟು ಜೊತೆನು ಅವರೊಂದು ಬಟ್ಲಲ್ಲಿ ಮೊಸರನ್ನೇ ಕೊಡ್ತಾರೆ ಅದ್ರ ಜೊತೆ ತಿನ್ಲಿಕ್ಕೆ. ಆಕ್ಚುಲಿ ಯಾಕಂದ್ರೆ ಅದ್ರದ್ದು ಒಂಥರ ಆ ಕಾರ ತೇಗು ಅಂತೀವಲ್ಲ ಅದು ಬರ್ತಾ ಇರುತ್ತೆ. ಇಲ್ಲಾಂದ್ರೆ ಇದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು. ಓಕೆ, ಅದೆಲ್ಲ ಈಗ ಮೊಸರು ಬಿಟ್ಕೋತಾ ಇದೆ. ಇಟ್ ಇಸ್ ಗೆಟಿಂಗ್ ಇಟ್ ಗೆಟ್ಸ್ ಇನ್ ಟು ದ ಸಬ್ಬಕ್ಕಿ. ಸಬ್ಬಕ್ಕಿ ಅಲ್ವಾ, ಅದು ನೀವು ಎಷ್ಟೊತ್ತು ನೆನೆಸಿದ್ದೀರಾ ಅದನ್ನ? ಆಕ್ಚುಲಿ ಓವರ್ ನೈಟ್ ನೆನೆಸಿದ್ದೀನಿ. ಓವರ್ ನೈಟ್? ಓಕೆ, ಮಿನಿಮಮ್ 5 hours ನೆನೆಸ್ಬೇಕು. ನೆನೆಸ್ಬೇಕು. ಸೊ ಹಾಗಿದ್ರೆ ನಮ್ ವೀಕ್ಷಕರು ಈಗ ನೆನೆಸಿದ್ರು ರಾತ್ರಿಗೆ ಆಗತ್ತೆ ಹಂಗಾರೆ. ಹೌದು. ಓಕೆ, ವಂಡರ್ಫುಲ್. ಈಗ ಬೇಳೆ ಮುಂಚೆ ಹಾಕಂಗಿಲ್ಲ, ಲಾಸ್ಟ್ ಅಲ್ಲಿ. ಓಕೆ, ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗುತ್ತೆ. ಇನ್ನೇನಾಗ್ತಾ ಬಂತು ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲಿ ಕಾಣ್ತಾ ಟ್ರಾನ್ಸ್ಪರೆಂಟ್ ಆಗ್ಬಿಟ್ಟಿದೆ. ನಾನು ಇವ್ ನೆನ್ಸಿಟ್ಟಾಗ ಇದು ಹೇಗೆ ಒಣಗುತ್ತೆ ಅಂತ ಕ್ಯೂರಿಯಾಸಿಟಿ ಇತ್ತು, ಬಟ್ ಆಕ್ಚುಲಿ ಹುಳಿ ಅಂಶ ಇದ್ರೆ ಬೇಗ ಒಣಗುತ್ತೆ ಅಲ್ಲ ಅದು. ಇದು ಹಿಂಗ್ ಲಂಪ್ಸ್ ಆಗುತ್ತಲ್ವಾ, ಉಪ್ಪು ಈಗ ಹಾಕಿದಾಗ ಸರಿಯಾಗಿ ಕುಟ್ಕೊಳ್ಳಲ್ಲ. ಸೊ ನೆನ್ಸುವಾಗೆ ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಹೆಸರು ಬೇಳೆ ಚೆನ್ನಾಗಿ ಬೆಂದಿಸ್ಕೊಂಡ್ಬಿಟ್ಟು ಅದನ್ನ ಡ್ರೈನ್ ಔಟ್ ಮಾಡಿ ಹಾಕ್ಬೇಕು. ಬಟ್ ಇದು ಬೇಕಿದ್ರೆ ಹಾಕ್ಬೋದಿಲ್ಲ, ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿ ಇವಾಗ ಸ್ವಲ್ಪ ಹೆಸರು ಬೇಳೆ ಆಡ್ ಮಾಡಿದೀನಿ ಅಲ್ವಾ, ಅದಕ್ಕೆ ಬೇಕಾಗಿರೋ ಅಷ್ಟು ಮಾತ್ರ ಉಪ್ಪು ಹಾಕಿ. ಇಷ್ಟು ಹಾಕ್ಲಾ ನೋಡಿ? ಹಾಕಿ ಹಾಕ್ಲಾ? ಹಾಕಿ. ಎಷ್ಟು ಚೆನ್ನಾಗಾಯ್ತು ಅಲ್ವಾ ಇದು. ಹೌದು, ರೆಡಿ. ನಮ್ ಫ್ರೆಂಡ್ಸ್ಗೆಲ್ಲ ತುಂಬಾ ಇಷ್ಟ, ಆಲ್ಮೋಸ್ಟ್ ಸಿಗ್ನೇಚರ್ ಡಿಶ್. ಬ್ಯೂಟಿಫುಲ್. ಐ ಥಿಂಕ್ ಹೆಸರು ಬೇಳೆ ಹಾಕಿರೋದ್ರ ಸ್ವಲ್ಪ ಪೊಂಗಲ್ ಟೇಸ್ಟ್ ಬಂದ್ರು ಬರ್ಬೋದೇನೋ ಅಲ್ವಾ. ವಶತ್, ನಮ್ಮನೆಲ್ಲೇ ನಮ್ಮಅಮ್ಮ ಹೇಳ್ತಾರೆ ಇದನ್ನೇ ಮಾಡೋಣ ಇವತ್ತು ರಾತ್ರಿ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಈಗ ಎಲ್ಲರೂ ತಿನ್ಲಿಕ್ಕೆ ಶುರು ಮಾಡಿದ್ರೆ, ಎಲ್ರಿಗೂ ಇಷ್ಟ ಸಬ್ಬಕ್ಕಿ? ಎಲ್ರಿಗೂ ತುಂಬಾ ಇಷ್ಟ. ಅಂಡ್ ಎವ್ರಿವನ್ ಲೈಕ್ಸ್ ನ್ಯೂ ಇನೋವೇಷನ್ಸ್ ನೌ ಡೇಸ್. ದಿಸ್ ಇವನ್ ದೋ ಇಟ್ಸ್ ವೆರಿ ಟ್ರೆಡಿಷನಲ್, ಮಾಡಬಹುದು, ಈಸಿಲಿ ಮಾಡಬಹುದು. ಹೌದು. ಮತ್ತೆ ಇವಾಗ ಇದಕ್ಕೆ ಸೀಸನಿಂಗ್ ಅಷ್ಟೇ, ಕೊಬ್ಬರಿ ಹಾಕೊಂಡು ಸ್ವಲ್ಪ ತುಪ್ಪ ಇಷ್ಟಪಟ್ಟವರು ತುಪ್ಪ ಹಾಕೊಂಡು ತಿಂದ್ರೆ ಎಕ್ಸಲೆಂಟ್ ಆಗಿರುತ್ತೆ. ಯಮ್ಮಿಯಾಗಿ ಬರ್ತಾ ಇದೆ ಅಪ್ಪ. ಸೂಪರ್ ಡಿಶ್, ಸೂಪರ್ ಡಿಶ್. ಇವಾಗ ಕೊಡ್ಲಾ ಇವಾಗ ರೆಡಿ ಆಗಿದೆ. ಅಲ್ಲ, ಅವ್ರು ನಂಗೆ ಕೊಡ್ಲಾ ಅಂತ ಕೇಳ್ತಾ ಇದ್ರೆ ನಾನು ಅವಾಗ್ಲಿಂದ ಅವ್ರು ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಇದ್ರಿ. ಅತ್ಯದ್ಭುತವಾದ ಡಿಶ್ ಇದು ಸಬ್ಬಕ್ಕಿ ಉಪ್ಪಿಟ್ಟು. ಇದನ್ನ ಟೇಸ್ಟ್ ಮಾಡೋ ಮುಂಚೆ ಬೇಗ ರೀಕ್ಯಾಪ್ ನೋಡಿ. ಸಬ್ಬಕ್ಕಿ ಉಪ್ಪಿಟ್ಟು ಮಾಡುವ ವಿಧಾನ: ಒಂದು ಬಾಣಲೆ ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಹಸಿಮೆಣಸಿನಕಾಯಿ, ಗೋಡಂಬಿ ಹಾಕಿ ಫ್ರೈ ಮಾಡಿ. ನಂತರ ನೆನೆಸಿದ ಸಬ್ಬಕ್ಕಿ ಹಾಕಿ 5 ನಿಮಿಷ ಕೈಯಾಡಿಸಿ, ಆಮೇಲೆ ಬೇಯಿಸಿದ ಹೆಸರು ಬೇಳೆ ಉಪ್ಪು ಹಾಕಿ ಚೆನ್ನಾಗಿ ಕಲಿಸಿ ಸರ್ವಿಂಗ್ ಬೌಲ್ಗೆ ಹಾಕಿ ಮೇಲೆ ತೆಂಗಿನ ತುರಿ ಹಾಗೂ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಸಬ್ಬಕ್ಕಿ ಉಪ್ಪಿಟ್ಟು ಸವಿಯಲು ಸಿದ್ಧ.
ಸೊ ವಂಡರ್ಫುಲ್ ರೆಸಿಪಿ ಸಾಬಕ್ಕಿ ಉಪ್ಪಿಟ್ಟಲ್ಲಿ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡೋಣ. ಹಾಗಿದ್ರೆ ಇಟ್ಕೊಳ್ಳ, ಈ ಕೆಳಗಿಟ್ಬಿಡ್ತೀನಿ. ಹಾ, ಇದ್ರಲ್ಲಿ ಪ್ರೀತಿ ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ಕೆಳಗಿಡ್ತೀನಿ. ಎಂತ ಸೂಪರ್ ಕನ್ಸಿಸ್ಟೆನ್ಸಿ ಇದು, ಟೂ ಗುಡ್, ಸೂಪರ್ ವೀಕ್ಷಕರೇ. ವಾವ್, ಆ ಮೊಸರಿನ ಹುಳಿ ಇದೆಯಲ್ಲ, ಇಟ್ ಇಸ್ ಗಿವಿಂಗ್ ಒನ್ ಬೇರೆನೆ ಎಡ್ಜ್ ಕೊಡ್ತಾ ಇದೆ. ಈ ತರ ಸಾಬಕ್ಕಿ ಉಪ್ಪಿಟ್ಟು ನಾನು ತಿಂದಿರ, ಯಾಕಂದ್ರೆ ನಮ್ ಕಡೆ ಮಾಡೋ ಸಾಬಕ್ಕಿ ಉಪ್ಪಿಟ್ಟು ಬೇರೆ. ಆ, ಟೂ ಗುಡ್, ಐ ಥಿಂಕ್ ದಿಸ್ ಇಸ್ ಮೋರ್ ಹೆಲ್ದಿ. ನಾನೇ ಪರ್ಸನಲ್ ರೆಕಮೆಂಡ್ ಮಾಡ್ತೀನಿ, ಯಾಕಂದ್ರೆ ಹೆಸರು ಬೇಳೆ ಇರೋದ್ರಿಂದ ಒಂಚೂರು ಬೆಳೆನೂ ಹೊಟ್ಟೆಗೆ ಹೋಗುತ್ತೆ. ಸೊ ವೆರಿ ನ್ಯೂಟ್ರಿಷಿಯಸ್, ವೆರಿ ಟೇಸ್ಟಿ. ಅಂಡ್ ಈ ಮೀಲ್ಸ್ ಸ್ಕಿಪ್ ಮಾಡಕ್ ಆಸೆ ಇರುತ್ತಲ್ಲ ಅಂತವ್ರು, ಇದು ಒಂದ್ಸಲಿ ತಿಂದ್ರೆ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ಪರ್ಫೆಕ್ಟ್ ಆಫ್ಟರ್ನೂನ್ ಲಂಚ್ ರೆಸಿಪಿ. ಥ್ಯಾಂಕ್ ಯು ನವೀನ್ ಕಲಾ, ಥ್ಯಾಂಕ್ ಯು, ಸೂಪರ್ ಆಗಿರೋ ಒಂದು ರೆಸಿಪಿ ಹೇಳ್ಕೊಟ್ರಿ, ಸ್ಪೆಷಲಿ ಟ್ರೆಡಿಷನಲ್ ರೆಸಿಪಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ನವೀನ್ ಕಲಾ. ಡಿಡ್ ಯು ಎಂಜಾಯ್ ಕುಕ್ ಮಾಡಿದ್ದನ್ನ? ಡೆಫಿನೆಟ್ಲಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 12 to 1 ಅಂದ್ರೆ ಸ್ವಲ್ಪ ಹಸುವಾಗ್ತಾ ಇರುತ್ತೆ. ಸೊ ಈ ಉಪ್ಪಿಟ್ಟು, ಇಲ್ಲಿ ನಡೀತಾ ಇರೋಂಥ ರುಚಿಯಾಗಿರೋ ಸಾಬಕ್ಕಿ ಉಪ್ಪಿಟ್ಟು ನಾನು ಚೂರು ತಿನ್ಕೊಂಡು ನಾನು ಬೇಗ ಬಂದ್ಬಿಡ್ತೀನಿ. ಎಲ್ಲೂ ಹೋಗ್ಬೇಡಿ, ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ವೆಲ್ಕಮ್ ಬ್ಯಾಕ್, ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಈಗ ನೋಡೋಣ ಯಾವ ಗಲ್ಲಿಯಲ್ಲಿ ಅನಿಲ್ ಅವರು ಯಾವ ಹೊಸ ರುಚಿನ ನೋಡ್ತಾ ಇದಾರೆ ಅಂತ. ಸೊ ಲೆಟ್ಸ್ ಟೇಕ್ ಅ ಲುಕ್ ಅಟ್ ಗಲ್ಲಿ ರುಚಿ. ಜನ ಬೇರೆ, ಜಾಗ ಬೇರೆ, ಅವ್ರು ತಿನ್ನುವಂತ ಆಹಾರದ ಪದ್ಧತಿನೂ ಕೂಡ ಬೇರೆ. ಆದ್ರೆ ಅವ್ರಿಗೆ ಸಿಗುವಂತಹ, ಅವ್ರು ಇಷ್ಟಪಡುವಂತಹ ಆಹಾರ ಯಾವ ಜಾಗದಲ್ಲಿ ಎಲ್ಲಿ ಹೇಗಿರುತ್ತೆ ಅನ್ನೋದು ಕನ್ಫ್ಯೂಷನ್ ತುಂಬಾ ಜನಕ್ಕಿರುತ್ತೆ. ಅಂಥವ್ರಿಗೆ ಜಾಗವನ್ನ ಹುಡ್ಕೊಂಡೋಗಿ ನಿಮಗೆ ಪರಿಚಯ ಮಾಡುವಂತಹ ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ವಾಹಿನಿ ಕಿಚನ್ ದರ್ಬಾರ್ನ ಗಲ್ಲಿ ರುಚಿಗೆ ಸ್ವಾಗತ. ನಾನು ಅನಿಲ್ ಯಾದವ್. ಎಸ್, ಇವತ್ತಿನ ಗಲ್ಲಿ ರುಚಿಯಲ್ಲಿರುವಂತಹ ರುಚಿನ ಪರಿಚಯ ಮಾಡಲಿಕ್ಕೆ ನಾನು ನಿಮಗೆ ಕರ್ಕೊಂಡ್ ಬಂದಿರುವಂಥದ್ದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನ ರೋಡಲ್ಲಿರುವಂತಹ ಕೋಳಿ ಫಾರ್ಮ್ನ ವ್ಯೂವರ್ಸ್ ಕಾಲೋನಿಯಲ್ಲಿ, ಇಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ಮೆಸ್. ಆಲ್ಮೋಸ್ಟ್ ಆಲ್ ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದವರಿಗೆ ಈ ಒಂದು ಜಾಗ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲಾ ರೀತಿ ಫುಡ್ ಸಿಗುತ್ತೆ, ವೆಜ್ಜು, ನಾನ್ ವೆಜ್ಜು. ಸಂಡೇ ಅಂತೂ ದೋಸೆ, ಇಡ್ಲಿ, ಪಲಾವು, ಟೊಮೆಟೊ ಮತ್ತು ಜೊತೆನಲ್ಲಿ ಕಾಲ್ಸೂಪ್ ಕೊಡ್ತಾರೆ. ಹೇಗಿರುತ್ತೆ ಕಾಲ್ಸೂಪ್ ಬನ್ನಿ ಮತ್ತೆ ಟೇಸ್ಟ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಪ್ರವೀಣ್ ಅಂದ್ಬಿಟ್ಟು. ಏನ್ ಮಾಡ್ಕೊಂಡಿದ್ರಾ? ಸರ್ ಐ ಟಿ ಸೇಲ್ ಮಾಡ್ತಾ ಇದ್ದೀನಿ. ಸರ್ ವಿವರ್ಸ್ ಕಾಲೋನಿಯಲ್ಲಿ ಇರುವಂತಹ ಅನ್ನಪೂರ್ಣೇಶ್ವರಿ ಮೆಸ್ ಅಂದ್ರೆ ಯಾರಿಗೂ ಗೊತ್ತಲ್ಲ, ಹೋಟೆಲ್ ಪಿಳ್ಳಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತು. ಸೊ ಎಷ್ಟು ವರ್ಷದಿಂದ ಬರ್ತಿದ್ರ ಇಲ್ಲಿಗೆ? ಸರ್ ಒಂದು 5 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಹೆಂಗೆ ಗೊತ್ತಾಯ್ತು ಅಂದ್ರೆ, ಹಿಂಗೆ ಒಳಗಡೆ ಇರುವಂತ ಒಂದು ಹೋಟೆಲ್ ನ ಹೇಗೆ ಪತ್ತೆ ಹಚ್ಚಿದ್ದು? ಹಿಂಗೆ ಫ್ರೆಂಡ್ ಸರ್ಕಲ್ ಅಲ್ಲಿ ಗೊತ್ತಾಗಿ ಉಳಿಮಾವಿಂದ ಬರ್ತಾ ಇರೋದು. ಓಕೆ. ವೀಕ್ಲಿ ಮಂತ್ ಅಲ್ಲಿ 2 ಟೈಮ್ ಇಲ್ಲ 3 ಟೈಮ್ ಸಂಡೇ ಸಂಡೇ ಬರ್ತವೆ. ಏನ್ ಸ್ಪೆಷಲ್? ಸ್ಪೆಷಲ್ ಕಾಲ್ ಸೂಪು. ಕಾಲ್ ಸೂಪ್ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಆಮೇಲೆ ಟೊಮಾಟೊ ಬಾತ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ದೋಸೆ. ತುಂಬಾ ಖುಷಿ ಆಯ್ತು ಸರ್, ಬನ್ನಿ. ಒಳಗಡೆ ಇದ್ರು ಪರವಾಗಿಲ್ಲ, ಒಳ್ಳೆ ರುಚಿ ಸಿಗುತ್ತೆ. ಅಂದ್ರೆ ಹೋಗ್ತಾ ಇರೋಣ, ತಿಂತಾ ಇರೋಣ. ಓಕೆ ಸರ್, ಅಲ್ವಾ? ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಹೋಟೆಲ್ ಅನ್ನಪೂರ್ಣೇಶ್ವರಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಹೋಟೆಲ್ ಬಿಳ್ಳಪ್ಪ ಅಂದ್ರೆ ಜಾಗ ತೋರ್ಸೋದೆ ನಿಮ್ ಹೋಟ್ಲಿಗೆ. ಏನು ಹಂಗ ಹೆಸರು ಮಾಡ್ಬಿಟ್ಟಿದ್ರಾ? ಏನೋ ನಮ್ದು ಟೊಮೆಟೊ ಬಾತ್ ಅಂತ ಫೇಮಸ್. ಟೊಮೆಟೊ ಬಾತ್ ಯಾಕೆ ಹೇಳ್ತೀರಾ? ಕಾಲ್ ಸೂಪ್ ಹೇಳ್ಬೋದಲ್ಲ. ಹೇಳ್ತೀನಿ. ಫಸ್ಟ್ ಟೊಮೆಟೊ ಬಾತ್ ನಿಕ್ ನೇಮ್. ಆಮೇಲೆ ಕಾಲ್ ಸೂಪ್ ಒಂದು ಮಾಡ್ತೀವಿ ನಾನ್ ವೆಜ್. ಬೇರೆ ಇನ್ನೇನು ಎಲ್ಲ ಇಡ್ಲಿ, ತಟ್ಟೆ ಇಡ್ಲಿ, ಮಸಾಲ ದೋಸೆ, ಖಾಲಿ ದೋಸೆ, ಉದ್ದಿನ ವಡೆ ಒಂದ್ ಟೈಮ್ ಮಾಡ್ತೀವಿ ಅಷ್ಟೇ. ಎಲ್ಲೋ ಒಂದ್ ಕಡೆ ಸರ್, ಒಂದು ಹೋಟೆಲ್ ಉದ್ಯಮನ ಶುರು ಮಾಡ್ಬೇಕು ಅಂದಾಗ ಒಂದು ಭಯ ಇರುತ್ತೆ. ಏನಕ್ಕೆಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋ ರುಚಿ. ರುಚಿ ಇಲ್ಲ ಅಂದ್ರೆ ನಾವ್ ಏನೇ ಕೊಟ್ಟರು ಜನ ಇಷ್ಟಪಡಲ್ಲ. ರುಚಿ ಮತ್ತು ಶುಚಿ. ಹೌದು. ಏನೇ ಕೊಟ್ಟರು ಅದಿಲ್ಲ, ಅವೆರಡು ಇಲ್ಲ ಅಂದಾಗ ನಾವ್ ಏನೇ ಕೊಟ್ಟರು ಜನ ಇಷ್ಟಪಡಲ್ಲ. ಇಷ್ಟಪಡಲ್ಲ. ಅಂತದ್ರಲ್ಲಿ ನಿಮ್ಮ ಹೋಟೆಲ್ಗೆ ಬೆಂಗಳೂರಿನ ಮೂಲ ಮೂಲೆಯಿಂದ ಹುಡ್ಕೊಂಡ್ ಬರ್ತಾರೆ ಭಾನುವಾರಕ್ಕೆ. ಹೌದು. ಹೇಗ್ ಅನ್ಸುತ್ತೆ ಅದು? ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಓಕೆ. ನಮ್ಗೆ ಇಲ್ಲಿ ಇರೋರು ಕಮ್ಮಿ. ನಮ್ಗೆಲ್ಲ ಹೊರಗಡೆ ಇಂದಾನೆ, ಹತ್ತಿ ಮೇಲೆ ಹೊಸರೋಡು, ಇಂಗಳವಾಡಿ, ಕೋಳಿ ಫಾರಮು, ಬೆಲ್ವಾರದಳ್ಳಿ, ಕಗ್ಲಿಪುರ, ಆಮೇಲೆ ಮತ್ತೆ ಬಿಜೆಪಿ ನಗರ, ಗೌರವ ನಗರ, ಎಲ್ಲ ಹೊರಗಡೆ ಇಂದಾನೆ ಬರೋದು. ಅರಿಕೆರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಯಾರಾದ್ರೂ ಇಲ್ಲಿಂದ ಪಾರ್ಸಲ್ ತಗೊಂಡೋಗಿದಾರಾ? ಹೌದು ಸರ್, ತುಂಬಾ ಜನ ತಗೊಂಡೋಗಿದ್ದಾರೆ. ತುಂಬಾ ಜನ ಖುಷಿ ಆಗುತ್ತಾ ಜನ ಕೊಟ್ಟು ತಿಂತ ಇರೋದಕ್ಕೆ, ನಿಮ್ಮ ಹೆಸರು ಹೇಳ್ತಿರೋದಕ್ಕೆ ಎಲ್ಲ ಖುಷಿ ಆಗುತ್ತೆ. ನಾವು ನಾವಿರೋವರೆಗೂ ನಮ್ಮ ಹೆಸರು ಇರಲಿ ಅಂತ ಈ ರೀತಿನೇ ನಾವು ಅದೇ ರುಚಿ ಎಷ್ಟೇ
ಈಗ ಭಾರಿ ಬೆಲೆ ಆಗಿದೆ, ಆದ್ರೂ ನಮ್ಮ ರುಚಿ ಕೆಡಿಸ್ದಿರಾ ನಮ್ಮ ಅಡಿಗೆನ ನಾವು ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ ಸರ್, ಮಾಡುವಂತ ಕೆಲಸ ಇವತ್ತು ನಮ್ಮನ್ನ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಎಲ್ಲ ಒಂದ್ ಕಡೆ ನೇಕಾರ ಕೆಲಸ ಮಾಡಿ ಬಿಟ್ಟು ಅನ್ನಪೂರ್ಣೇಶ್ವರನ ಕೈ ಹಿಡಿದ್ರೆ ಆ ಅನ್ನಪೂರ್ಣೇಶ್ವರ ನಾಲ್ಕು ತಲೆ ಅವಿನ್ಯ ರೋಡ್ ನಮ್ ನೇಟಿವ್ ಪ್ಲೇಸ್. ನಾವೇನು ಸಂಪಾದನೆ ಮಾಡಕ್ಕಾಗಿಲ್ಲ, ಅಲ್ಲಿ ಮಗ್ಗ ಬಿಡೋವಾಗ ಅಲ್ಲಿ ತಿನ್ನು ಅಲ್ಲಿ ತಿನ್ನು ಅಲ್ಲಿಗೆ ಬಾಡಿಗೆ ಕಟ್ಟಕ್ಕೆ ಉಳಿತಾರೆ. ಈಗೂ ನಮ್ ನೇಕಾರರಿಗೆಲ್ಲ ತುಂಬಾ ತೊಂದರೆ ಆಗಿದೆ, ಇಲ್ಲಾಂದ್ರೆ ಇನ್ನೂ ತುಂಬಾ ವ್ಯಾಪಾರ ಚೆನ್ನಾಗಾಗುತ್ತೆ. ಆರು ತಿಂಗಳಿಂದ ನೇಕಾರದೆಲ್ಲ ಮಾಲ್ಕೊಂಡ್ಬಿಟ್ಟು. ಹೌದು, ಕಷ್ಟಗಳೇನೇ ಇರ್ಬೋದು ನಾವು ದುಡ್ಡು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಸರು ಮಾಡ್ತೇವೆ. ಇವತ್ತು ಆ ಹೆಸರು ಮಾಡಿದ್ರ ಈ ಹೆಸರು ಹೀಗೆ ಇರಲಿ, ಮತ್ತಷ್ಟು ಬೆಳಿಲಿ ಅಂತ ನಾವು ಆಶಿಸ್ತೀವಿ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಂಜುಳಾ. ಹೋಟೆಲ್ ಪಿಳ್ಳಪ್ಪ ಅವ್ರ ಹೆಸರು ಎಷ್ಟು ಫೇಮಸ್, ನಿಮ್ಮ ಅಡುಗೆನೂ ಕೂಡ ಅಷ್ಟೇ ಫೇಮಸ್. ಏನಿದೆಲ್ಲ ಜನ ಚಪ್ಪಸ್ಕೊಂಡು ಕುಡಿಯೋ ಕಾಲ್ ಸೂಪ್ ಮಾಡೋದು ನೀವೇ? ಸರ್ ಸೂಪರ್. ಹೇಗನ್ಸುತ್ತೆ, ಅನ್ಕೊಂಡಿದ್ರ 20 ವರ್ಷದಿಂದ ಶುರು ಮಾಡಿದಾಗ ಜನ ಇಷ್ಟು ಇಷ್ಟ ಪಡ್ತಾರೆ? ಬೆಳೆಸ್ತಾರೆ, ಏನೋ ಮಾಡಬೇಕು ನಾವು ಮಾಡ್ತಾ ಇದ್ವಿ. ಅದ್ರ ಮೇಲೆ ದೇವ್ರ ಯತ್ನ, ನಮ್ದೇನಿಲ್ಲ. ಅನ್ಪೂರ್ಣೇಶ್ವರಿ ಕಾಪಾಡ್ತಾ ಇದ್ದೀವಿ. ಅದೇ, ಪಡುವಂತಹ ಶ್ರಮದಲ್ಲಿ ನಮ್ಮ ಯಶಸ್ ಇರುತ್ತೆ. ಕಷ್ಟಪಟ್ಟು ದುಡಿದ್ರೆ ಎಲ್ಲದರಲ್ಲೂ ಯಶಸ್ ಸಿಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಅನ್ಬೋದು. ಎಲ್ಲೊಂದ್ ಕಡೆ ನಿಮ್ಮ ಋಣ ಜನರಿಗೆ ಅನ್ನ ನೀಡೋದ್ರಲ್ಲಿ ಇತ್ತು, ಸೊ ಅನ್ನ ಕೊಟ್ಟು ಮಾಡ್ಕೊಂಡು ಹೋಗ್ತಿದ್ರ. ಹೇಗನ್ಸುತ್ತೆ ಇಲ್ಲಿ ಅಡುಗೆ ಮಾಡೋದೆಲ್ಲ ಯಾರ್ಯಾರು? ನಾವು ನಮ್ಮ ಮಕ್ಕಳು ನಾವೇ ಮಾಡ್ತೀವಿ. ಅದೇ, ಕೆಲಸದವ್ರು ಯಾರು ಇಟ್ಕೊಂಡಿಲ್ಲ? ಯಾರನ್ನೂ ಇಟ್ಕೊಂಡಿಲ್ಲ ಸರ್. ನೀವೇ ಮಾಡ್ತೀವಿ? 20 ವರ್ಷದಿಂದ ನೀವೇ ಮಾಡ್ತಿರೋದು? ಸರ್ ನಾವೇ ಮಾಡ್ತಾ ಇದ್ದೀವಿ. ಖುಷಿ ಆಗುತ್ತಮ್ಮ, ಏನಕ್ಕೆಂದ್ರೆ ಒಂದು ಒಳ್ಳೆ ಕೈ ರುಚಿನ ಜನರಿಗೆ ಖುಷಿಯಿಂದ, ಯಾಕಂದ್ರೆ ತೃಪ್ತಿ ಅಂತ ಸಿಗೋದು ನಾವು ದುಡಿಯೋದ್ರಲ್ಲ, ಒಂದು ಹೊತ್ತು ಊಟನ ಖುಷಿಯಿಂದ ತಿಂತೀವಲ್ಲ, ಅಂತ ತೃಪ್ತಿ ಸಿಗುವಂತಹ ಒಂದು ಊಟವನ್ನು ಬಡಿಸ್ತಾ ಇದ್ರ. ಧನ್ಯವಾದಗಳು. ನಮಸ್ಕಾರ ಸರ್. ನನಗೆ ಬೆಂಗಳೂರಲ್ಲಿ ಹೇಳ್ತೀನಿ, ಇದು ಬಿಟ್ರೆ ಇನ್ನೊಂದು ಕಾಮಾಕ್ಷಿ ಪಳ್ಳದಲ್ಲಿ ಒಂದಿದೆ ರಂಗಣ್ಣ ಹೋಟ್ಲು, ಅದು ಸೂಪರ್. ಅದ್ ಬಿಟ್ರೆ ತಿಂಡಿ ಮಾತ್ರ ಇಲ್ಲಿ ಪಿಳ್ಳಪ್ಪ ಅವ್ರ ಹೋಟ್ಲು. ಯಾವ ಏರಿಯಾದಲ್ಲಿ ಇರೋದು? ನಾವು ಇದೇ ಏರಿಯಾನೇ. ಇಲ್ಲಿಗೆ ಬರ್ತೀರಿ? ಖಂಡಿತ, ಬರೀ ಭಾನುವಾರ ಅಂತಲ್ಲ, ಏರಿಯಾದಲ್ಲಿ ಯಾವಾಗ ಬೇಕಾದ್ರು ಮನೇಲಿ ತಿಂಡಿ ಮಾಡಲ ಅಂದ್ರೆ ಇಲ್ಲೇ. ನನಗೆ ಟೊಮೊಟೋ ಬಾತು ಮತ್ತೆ ವಡೆ ಅಂದ್ರೆ ತುಂಬಾ ಇಷ್ಟ. ನೀವೇ ಬಿಸಿ ಬಿಸಿ ಕಾಲಿದೆ, ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಎಳೆದು ಬಿಡಿ ಕ್ಲೀನಾಗಿ. ಖಂಡಿತ. ಸಿಂಪಲ್ ಹೋಟೆಲ್ ಪಿಳ್ಳಪ್ಪ ಅವರ ಹೋಟೆಲ್ ನಲ್ಲಿ ಸಿಗುವಂತ ಒಂದಿಷ್ಟು ಇಲ್ಲಿ ಲಿಮಿಟೆಡ್ ಐಟಮ್ ಸಿಗುವಂತದ್ದು. ಸ್ಪೆಷಲಿ ಕಾಲ್ ಸೂಪ್ ಬಂದ್ಬಿಟ್ಟು ಸಂಡೇ ಮಾತ್ರ 100% ಮಿಸ್ ಮಾಡದೆ ಸಿಗುತ್ತೆ. ಆಮೇಲೆ ಮಸಾಲ ದೋಸೆ, ಖಾಲಿ ದೋಸೆ, ಟೊಮೆಟೊ ಬಾತ್, ಪಲಾವ್ ಜೊತೆನಲ್ಲಿ ಇಡ್ಲಿ ವಡೆ ಸಿಗುವಂತದ್ದು. ತುಂಬಾ ಜನ ಹೇಳಿರುವಂತ ಸರ್ ಇಲ್ಲಿ ಟೊಮೆಟೊ ಬಾತ್ ಕಾಲ್ ಸೂಪ್ ಇದೆಯಲ್ಲ ಅಲ್ಟಿಮೇಟ್ ಅಂತೇಳಿ. ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಈ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸಿಗುವಂತಹ ಕುತ್ಕೊಳ್ಳೋ ಫೆಸಿಲಿಟಿ ಆಗಿರ್ಬೋದು ಮತ್ತೊಂದು ಮಗದಲ್ಲಿ ಸಿಗಲ್ಲ. ಸಿಂಪಲ್ ಆಗಿ ಪ್ಲೇಟಲ್ಲಿ ಎತ್ಕೋಬೇಕು, ಪಕ್ಕ ಲೋಕಲ್ ಸ್ಟೈಲ್ ಅಲ್ಲಿ ನೆಲದ ಮೇಲೆ ಕೊಡ ಅಥವಾ ಈ ತರ ಕುತ್ಕೊಂಡು ತಿಂತಾ ಇದ್ರೆ ಮಜಾನ ಬೇರೆ. ಕಾಲ್ ಸೂಪ್ ರೆಡಿ ಇದೆ, ಲೈಟ್ ಆಗಿ ನಿಂಬೆಣ್ಣ ಆಕ್ಚುಲ್ ಆಗಿ ನಾವು ಯಾವ್ದೇ ಹೋಟ್ಲ್ ಹೋಗಿ ಈ ಸೂಪ್ ಕುಡಿದ್ರೆ ನಮ್ಗೆ ಆ ಸೂಪ್ ಇನ್ ಫ್ಲೇವರ್ ಬಂದ್ಬಿಟ್ಟು ಆ ಮೆಣಸಿನ ಕಾಳು ಕೊತ್ತಂಬರಿ ಬರುತ್ತೆ. ಇಲ್ಲೇ ನಮ್ಗೆ ಈ ಕಾಲ್ ಏನ್ ಬಳಸಲ್ಲ, ಕಾಲಲ್ಲಿರುವಂತಹ ತುಪ್ಪ ಅಂತ ನಾವೇನ್ ಹೇಳ್ತೀವಿ ಪಾಯ, ಆ ಟೇಸ್ಟ್ ಸಿಗುತ್ತೆ. ಸೊ ಪಕ್ಕ ಲೋಕಲ್ ಒರಿಜಿನಲ್ 100% ಇಲ್ಲಿ. ಇಡೀ ಕಾಲು ಹಿಂಗಿರುತ್ತೆ. ಹದುವಾಗಿ ಬೆಂದಿರೋದಕ್ಕೂ ಅದಕ್ಕೂ ಅದ್ಭುತ ರುಚಿ. ಬಿಸಿ ಬಿಸಿ ದೋಸೆನ ಇಟ್ಕೊಂಡು ಕಾಲ್ ಸೂಪಿಂದು ಕಾಲಿನ ಮಸಾಲೆ ಸಾಂಬಾರ್ ಇದೆಯಲ್ಲ, ಮಾತುಗಳು ಹೊರಡಲ್ಲ. ಯಾಕೆ ಹೇಳಿ, ಒಂದೊಳ್ಳೆ ರುಚಿ ಸಿಕ್ಕಾಗ ಆ ತಿನ್ನೋದನ್ನ ಮಜಾ ಮಾಡಿಕೊಂಡು ಫೀಲಾಗಿ ತಿಂತಾ ಇದ್ರೆ ಇನ್ನೊಂಥರ ಖುಷಿ ಸಿಗುತ್ತೆ. ಸೊ ಮಿಸ್ ಮಾಡಿದೆ ನೀವು ಹೇಳೋದು ಬರಲೇಬೇಕು, ಏನಕ್ಕೆಂದ್ರೆ ಎಲ್ಲ ಜಾಗದಲ್ಲೂ ಎಲ್ಲ ರುಚಿನೂ ಸಿಗಲ್ಲ. ಇಂಥ ರುಚಿನ ಟೇಸ್ಟ್ ಮಾಡಬೇಕು ಅಂದ್ರೆ ನಾವು ಆಯಾ ಜಾಗಕ್ಕೆ ವಿಸಿಟ್ ಮಾಡಬೇಕು. ಇದಿರುವಂಥದ್ದು
ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇಂದ ಸ್ವಲ್ಪ ಹಂಗೆ ಮುಂದೆ ಬಂದ್ರೆ ಕೋಳಿ ಫಾರ್ಮ್ ಸರ್ಕಲ್ ಸಿಗುತ್ತೆ, ಮೇನ್ ರೋಡ್ ಅಲ್ಲಿ ವ್ಯೂವರ್ಸ್ ಕಾಲೋನಿ. ಅಲ್ಲಿಗೆ ಬಂದು ಹೋಟೆಲ್ ಪಿಳ್ಳಪ್ಪ ಅಂತ ಅಂದ್ರೆ ಸರ್ ಹೋಗಿ ಸರ್ ಅಲ್ಲಿ ಒಂದು ಸ್ಮೆಲ್ ಬರುತ್ತೆ, ಆ ಸ್ಮೆಲ್ ಇಟ್ಕೊಂಡು ಹೋಗಿ ಕಾಲು ಸುಬ್ದು ಟೊಮೆಟೊ ಬಾತು ಅಂತಾರೆ. ಆ ಸ್ಮೆಲ್ ಹೇಳ್ಕೊಂಬಂದ್ರೆ ಕರೆಕ್ಟ್ ಆಗಿ ಬಂದು ಬಾಗಿಲು ಎದುರು ನಿಲ್ಸುತ್ತೆ. ಇವ್ರದ್ದು ಮಾರ್ನಿಂಗ್ ಟೈಮಲ್ಲಿ ಮಾತ್ರ ಸಿಗುವಂಥದ್ದು, ಮತ್ತೆ ಮಧ್ಯಾಹ್ನ ರಾತ್ರಿ ಸಿಗೋಲ್ಲ. ಸೊ ಮಿಸ್ ಮಾಡದೆ ಬನ್ನಿ, ಟೇಸ್ಟ್ ಎಂಜಾಯ್ ಮಾಡಿ. ಅದ್ಭುತ ಆಗ್ರಿ, ಜೀವನದಲ್ಲಿ ಇಂಥವೆಲ್ಲ ಮಿಸ್ ಮಾಡ್ಕೋಬಾರ್ದು. ಆಂಟಿ ತುಂಬಾ ಕಾಡ್ತಾ ಇದ್ದಾರೆ ನನಗೆ ಟೊಮೆಟೊ ಬಾತು. ಬೆಂಗಳೂರಿಂದ ಇಲ್ಲಿ ಬರೋಕೆ ತುಂಬಾ ಟ್ರಾಫಿಕ್, ಬಟ್ ದಾಟ್ಕೊಂಡು ಬರಲೇಬೇಕು ಏನು ಕೇಳಿ ಅಂತ ಒಳ್ಳೆ ರುಚಿ. ಅಮ್ಮ ಹೇಳ್ತಾ ಇದ್ರು ಏನೋ ಸರ್ ನಾ ಮಾಡ್ತೀವಿ ಜನರ ಪ್ರೀತಿ ಅಂತೇಳಿ. ನಿಜವಾಗ್ಲೂ ಅನ್ನಪೂರ್ಣೇಶ್ವರಿ ಅವ್ರಿಗೆ ಒಲ್ದಿದ್ದಾಳೆ ಅಂತ ಹೇಳ್ಬೋದು. ಏನಕ್ಕಂತ ಇಂತಹ ರುಚಿ ಖಂಡಿತವಾಗ್ಲೂ ಎಲ್ರಿಗೂ ಸಿಗಲ್ಲ, ಎಲ್ಲೋ ನೂರಕ್ಕೆ ಒಬ್ರಿಗೆ, ಅಂಥದ್ರಲ್ಲಿ ನೂರಲ್ಲೊಬ್ರು ಇವರು ಅನ್ನೋದನ್ನ ಹೇಳ್ತಾ. ಎಸ್, ಜಾಸ್ತಿ ಮಾತಾಡೋಕ್ಕಾಗಲ್ಲ, ಏನಕ್ಕಂದ್ರೆ ಆ ರುಚಿ ಇದೆಯಲ್ಲ, ಆ ರುಚಿನ ಫೀಲ್ ಮಾಡ್ಕೊಂಡು ಕಂಟಿನ್ಯೂ ತಿಂತಾನೇ ಇರಬೇಕು ಅನ್ಸುತ್ತೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಗಲ್ಲಿಯಲ್ಲಿ ಸಿಗುವಂತ ರುಚಿಯನ್ನು ನಿಮ್ಗೆ ಪರಿಚಯ ಮಾಡೇ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ಜಾಗಕ್ಕೆ ಬಂದು ವಿಸಿಟ್ ಮಾಡಿ, ಬ್ಯಾಟಿಂಗ್ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು. ಸೊ ವೀಕ್ಷಕರೇ, ಆ ಗಲ್ಲಿಗೆ ನೀವು ವಿಸಿಟ್ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ಮತ್ತೆ ಇವತ್ತು ಹೇಳ್ಕೊಟ್ಟಂತ ಎಲ್ಲಾ ರೆಸಿಪಿ ನೀವು ಟ್ರೈ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿ, ಇನ್ನೊಂದು ಗಲ್ಲಿಯೊಂದಿಗೆ ನಾವು ನಿಮ್ ಮುಂದೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿ ತನಕ ಸ್ಟೇ ಸೇಫ್, ಈಟ್ ಹೆಲ್ದಿ, ಎಂಜಾಯ್ ಮಾಡ್ತಾ ಇರಿ, ಅಂಡ್ ತಪ್ಪದೆ ನೋಡ್ತಾ ಇರಿ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇತ್ತೀಚಿನ ಭಾವಚಿತ್ರ ಮತ್ತು ಎರಡು ಅಡಿಗೆಗಳ ವಿವರಗಳೊಂದಿಗೆ ಸಂಕ್ಷಿಪ್ತವಾಗಿ ನಿಮ್ಮ ಮೊಬೈಲ್ ನಂಬರ್ ಜೊತೆ kitchendarbar@gmail.com ಗೆ ಇಮೇಲ್ ಮಾಡಿ.